ಆತ್ಮೀಯ ಪರೀಕ್ಷಾರ್ಥಿಗಳೇ ನಮಸ್ಕಾರ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡಿರುವ ಕೆಸೆಟ್ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಭಾರತಿ ಗಾಣಿಗೇರ್ ಡಾಕ್ಟರ್ ಭಾರತಿ ಗಾಣ್ಗೇರ್ ಅವರು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಶಿಕ್ಷಣ ಅಧ್ಯಯನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ತತ್ವಶಾಸ್ತ್ರದಲ್ಲಿ ಎಂ ಶಿಕ್ಷಣ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಶಿಕ್ಷಣಶಾಸ್ತ್ರದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಯು ಜಿ ಸಿ ನೆಟ್ ಹಾಗೂ ಜೆ ಆರ್ ಎಫ್ ಅನ್ನು ಶಿಕ್ಷಣಶಾಸ್ತ್ರದಲ್ಲಿ ಪಾಸು ಮಾಡಿದ್ದಾರೆ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಅಪಾರ ಬೋಧನಾ ಅನುಭವವನ್ನು ಹೊಂದಿದ್ದಾರೆ ಡಾಕ್ಟರ್ ಭಾರತಿ ಗಾಣಿಗೇರ್ ಅವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಐವತ್ತಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಇವರು ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಡಾಕ್ಟರ್ ಭಾರತಿ ಅವರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಇ ಪಿ ಜಿ ಪಾಠಶಾಲಾದಲ್ಲಿ ವಿಷಯವಸ್ತು ಬರಹಗಾರರಾಗಿ ಹಾಗೂ ವಿಷಯ ತಜ್ಞರಾಗಿ ಕಾರ್ಯನಿರ್ವಹಿಸಿದ್ದಾರೆ ಡಾಕ್ಟರ್ ಭಾರತಿ ಗಾಣಗೇರ್ ಅವರನ್ನು ಇಂದಿನ ಉಪನ್ಯಾಸ ನೀಡಲು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಎಲ್ರಿಗೂ ನಮಸ್ಕಾರ ಹಲೋ ಎವ್ರಿ ಒನ್ ಐ ಹೋಪ್ ಆಲ್ ಆರ್ ಸೇಫ್ ಇನ್ ದಿಸ್ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಆಫ್ ಕೋವಿಡ್ ನೈನ್ಟೀನ್ ಸೊ ಆನ್ ದಿಸ್ ರಿಗಾರ್ಡ್ ವಿ ಹ್ಯಾವ್ ಇನ್ವಾಲ್ವ್ ಇನ್ ಆನ್ಲೈನ್ ಕೇಸೆಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎವ್ರಿವೇರ್ ಸೊ ದಿಸ್ ಈಸ್ ಆರ್ ಅಟೆಂಪ್ಟ್ ಇನ್ ದಿಸ್ ಅಟೆಂಪ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಇಂಡಿಯನ್ ಲಾಜಿಕ್ ಮೀನ್ಸ್ ಆಫ್ ನಾಲೆಡ್ಜ್ Uh, in the chapter of logical reasoning so here in this uh, chapter i'm going to talk regarding uh, need for philosophy systems of indian philosophy classification of indian philosophy some branches of indian philosophies pramanas pramanas according to various schools of philosophies and some exercises basically in syllabus we have indian logic and pramanas I mean, uh, the means of knowledge. Uh, means of knowledge are called as pramanas. But if I tell only uh, the, what are the different means of valid knowledge, I am pretty sure uh, there is a lot of difficult to understand them. So before understanding them, before remembering them, I uh, feel that there should be some theoretical background uh, given for this um, all these pramanas and Indian logic. For that matter, let me go briefly regarding our Indian philosophy. So, why this uh, session has been, session in the sense this uh, chapter has been included recently in our uh, uh, question paper is maybe because let everyone should understand how our Rishi Munis, how our Vedanta philosophies, how our Indian philosophies think of various sources of knowledge. ಥಿಂಕ್ ಆಫ್ ದ ಡಿಫ್ರೆಂಟ್ ವೇಸ್ ಆಫ್ ಇನ್ಫರಿಂಗ್ ಆ್ಯಂಡ್ ಕಮಿಂಗ್ ಟು ಅ ಕನ್ಕ್ಲೂಷನ್ ಇದು ನಮಗೆಲ್ರಿಗೂ ಗೊತ್ತಿರಲಿ ಇದನ್ನು ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನೋದರ ಸಂಬಂಧ ಕೂಡ ಹಾಕಿರ್ಬೋದು ಅಂತ ನನಗನ್ಸುತ್ತೆ ಸೊ ಬಿಫೋರ್ ಗೋಯಿಂಗ್ ಟು ಡಿಫ್ರೆಂಟ್ ಪ್ರಮಾಣಸ್ ಲೆಟ್ ಮೀ ಹ್ಯಾವ್ ಅ ಬ್ರೀಫ್ ಡಿಸ್ಕಷನ್ ಆನ್ ಇಂಡಿಯನ್ ಫಿಲಾಸಫಿ ಇಂಡಿಯನ್ ಫಿಲಾಸಫಿ ಬಗ್ಗೆ ನಾವು ಸ್ವಲ್ಪ ಸ್ವಲ್ಪನೇ ತಿಳ್ಕೊಂಡ ಮೇಲೆ ನಾವು ಡೈರೆಕ್ಟ್ಲಿ ಸ್ಪೆಸಿಫಿಕಲಿ ವಿ ಗೋ ಟು ದ ಪರ್ಟಿಕ್ಯುಲರ್ ಟಾಪಿಕ್ ಫಾರ್ ಅವರ್ ಡಿಸ್ಕಷನ್ ಸೊ ಎಲ್ರಿಗೂ ಗೊತ್ತಿರುವಂತೆ ಸೊ ಫಿಲಾಸಫಿ ಅಂದರೆ ನಮಗೆಲ್ಲ ಗೊತ್ತೇ ಇದೆ ಇಟ್ಸ್ ಒಂದು ಆಧ್ಯಾತ್ಮಶಾಸ್ತ್ರ ಅಂತೀವಿ ಅಥವಾ ದರ್ಶನ ಶಾಸ್ತ್ರ ಅಂತ ಕರಿತೀವಿ ಎಟರ್ನಲ್ ಐ ಮೀನ್ ಲಿಟ್ರಲ್ ಮೀನಿಂಗ್ ಸೊ ವಾಟ್ ಈಸ್ ದ ನೀಡ್ ಆಫ್ ಫಿಲಾಸಫಿ ಇನ್ ಲೈಫ್ ಯಾಕೆ ಬೇಕು ನಮಗೆ ಫಿಲಾಸಫಿ ಸ್ಟಡಿ ಮಾಡೋದು ಯಾಕೆ ಬೇಕು ಜೀವನದಲ್ಲಿ ಸೊ ಏನಾಗುತ್ತೆ ಒನ್ಸ್ ಆ್ಯನ್ ಇಂಟೆಲಿಜೆಂಟ್ ಹ್ಯೂಮನ್ ಬೀಯಿಂಗ್ ಯಾರಾದರೂ ಇರ್ಬೋದು ಓವರ್ ಕಮ್ಸ್ ದ ಆರ್ಡಿನರಿ ಸ್ಟ್ರಗಲ್ಸ್ ಫಾರ್ ಹೀಸ್ ಎಕ್ಸಿಸ್ಟೆನ್ಸ್ ಇನ್ ಹೀಸ್ ಲೈಕ್ಲಿವುಡ್ ಜನ್ರಲಿ

सो लिट्रल मीनिंगली ना फिलफी अरे ऐन अंत नोड़ा इट्स फिलोसफी मीन लव आफ नॉलेज लव आफ नॉलेज इट इस फॉर आल इंडियन फिलोसफीली ವೆಸ್ಟರ್ನ್ ಫಿಲಾಸಫಿಯರ್ಲಿ ಬಟ್ ಇಂಡಿಯನ್ ಫಿಲೋಸಫಿಯಲ್ಲಿ ದಿಸ್ ಸಿಸ್ಟಮ್ಸ್ ವೆಂಟ್ ಬಿಯಾಂಡ್ ದ ಕಾನ್ಸೆಪ್ಟ್ ಆಫ್ ನಾಲೆಜ್ ಆಸ್ ಅನ್ ಇಂಟಲೆಕ್ಚುಯಲ್ ಎಕ್ಸೈಸ್ ಬರೀ ಇಂಟೆಲೆಕ್ಚುಯಲ್ ಎಕ್ಸಸೈಸ್ ಆಗಲಿಲ್ಲ ನಮ್ಮ ಇಂಡಿಯನ್ ಫಿಲಾಸಫಿಯಲ್ಲಿ ನಾಲೆಜ್ ಅಂದರೆ ಬಿಕಾಸ್ ಇಟ್ ವೆಂಟ್ ಬಿಯಾಂಡ್ ದಾಂಡೆಡ್ ಎಟ್ ದ ಡೋರ್ಸ್ ಆಫ್ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿಚ್ ಅ ಲೋನ್ ಕೆನ್ ಗಿವ್ ಥ್ರೂ ಇಂಟಿಟ್ಯೂ ಪರ್ಸೆಪ್ಷನ್ ಅ ಕ್ಲಿಯರರ್ ಆ್ಯಂಡ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮೀನಿಂಗ್ ಆಫ್ ಲೈಫ್ ಸೊ ಒಂದು ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಲೈಫ್ ದ ವೇ ದ ಮೀನ್ಸ್ ಆರ್ ಕಮಿಂಗ್ ಇನ್ ದ ಪಾರ್ಟ್ ಆಫ್ ಫಿಲಾಸಫಿಕಲ್ ಟೆನ್ಯೂರ್ ಅಂತ ಹೇಳ್ತಾರೆ ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ದರ್ಶನಶಾಸ್ತ್ರ ಇದಕ್ಕೆ ನಾವು ತತ್ವಶಾಸ್ತ್ರನೂ ಕೂಡ ಅಂತ ಕರಿತೀವಿ ಎಸ್ ಆಫ್ಕೋರ್ಸ್ ನಮಗೂ ಮತ್ತು ನಿಮಗೂ ಎಲ್ರಿಗೂ ವಿ ಹ್ಯಾವ್ ಸೋ ಮೆನಿ ಕ್ವಶನ್ಸ್ ಇನ್ ಆರ್ ಮೈಂಡ್ ಆಲ್ವೇಸ್ ವಿ ಪೊಸೆಸ್ ವೆರಿಯಸ್ ಕ್ವಶನ್ಸ್ ಆ್ಯಂಡ್ ವಿ ನಾಟ್ ಫೈಂಡ್ ಆನ್ಸರ್ಸ್ ಟು ದೆಮ್ ಆನ್ಸರ್ಸ್ ಸಿಕ್ಕಿರ್ಬೋದು ಸಿಕ್ಕದೇನೂ ಇರ್ಬೋದು ಸೊ ಸಚ್ ಕ್ವಶನ್ಸ್ ಲೈಕ್ ಡಸ್ ಗಾಡ್ ಎಕ್ಸಿಸ್ಟ್ಸ್ ದೇವ್ರ ಇದಾನ ವಟ್ ಈಸ್ ಲೈಫ್ ಜೀವನ ಅಂದ್ರೇನು ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್ ಜೀವನದ ಅರ್ಥ ಅಂದ್ರೇನು ಆಫ್ಟರ್ ಆಲ್ ವೈ ವಿ ಹ್ಯಾವ್ ಕಮ್ ಲ್ಯಾಂಡೆಡ್ ಹಿಯರ್ ಆನ್ ದಿಸ್ ಅರ್ತ್ ಎಲ್ಲಿಂದ ಬಂದಿದ್ದೀವಿ ಯಾತಕ್ಕಾಗಿ ಬಂದಿದ್ದೀವಿ ಯಾವ ಒಂದು ಸಾಧನೆಗಾಗಿ ನಾವು ಇಲ್ಲಿ ಬಂದಿವಿ ನಾವು ವೇ ಆರ್ ಐಮ್ ನಾಟ್ ಟಾಕಿಂಗ್ ಅಬೌಟ್ ಲೌಕಿಕ ಥಿಂಗ್ಸ್ ಐ ಆಮ್ ನಾಟ್ ಟಾಕಿಂಗ್ ಲಿಟ್ ವಿಲ್ ವಿ ಹ್ಯಾವ್ ಕಮ್ ಫ್ರಾಮ್

ಓದೋದ್ರಿಂದ ಆಗಲಿ ಅಥವಾ ಬೇರೆ ಬೇರೆ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಆಗಲಿ ಉತ್ತರ ಸಿಕ್ಕಿರಲಿಕ್ಕಿಲ್ಲ ಸೊ ಟು ಸಚ್ ಕ್ವೆಶನ್ಸ್ ಆ್ಯಂಡ್ ಟು ಮೆನಿ ಸಚ್ ಕ್ವಶನ್ಸ್ ದ ಫಿಲಾಸಫಿ ಹ್ಯಾಸ್ ಆನ್ಸರ್ಸ್ ಸೊ ಫಾರ್ ದಿಸ್ ವಿ ಹ್ಯಾವ್ ಟು ಗೋ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಫಿಲಾಸಫಿಕಲ್ ಕಾಂಟೆಕ್ಸ್ಟ್ಸ್ ನಮ್ಮ ಭಾರತೀಯ ಫಿಲಾಸಫಿಯನ್ನು ಭಾರತೀಯ ದರ್ಶನಶಾಸ್ತ್ರವನ್ನು ನಾವು ಬೇರೆ ಬೇರೆ ಭಾಗಗಳಲ್ಲಿ ನೋಡ್ತೀವಿ ವಿ ಕಾಲ್ ದ ಮ್ಯಾ ಸಿಸ್ಟಮ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಮೊದಲಿಗೆ ವೇದಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ನಮ್ಮ ಬೇಸಿಕಲಿ ನಾಲ್ಕು ವೇದಗಳ ಬಗ್ಗೆ ನಾವು ಓದೇ ಇರ್ತೀವಿ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದದ ಬಗ್ಗೆ ನಾಲ್ಕು ವೇದಗಳಿದ್ದಾವೆ ಅಂತಲೂ ನಮ್ಗೆ ಗೊತ್ತು ಸೊ ಅದಾದ್ಮೇಲೆ ನಾವು ಉಪನಿಷತ್ತುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಎರಡನೇ ಸಿಸ್ಟಮ್ ನಾವು ಉಪನಿಷತ್ ಅಂತ ಕರಿತೀವಿ ಅದರಲ್ಲಿ ಬೇಸಿಕಲಿ ಸುಮಾರು ನೂರ ಎಂಟು ಉಪನಿಷತ್ತುಗಳು ನಮಗೆ ಕಾಣ ಸಿಗ್ತಾವೆ ಈಗ ಸದ್ಯದಲ್ಲಿ ಆಮೇಲೆ ಭಗವದ್ಗೀತೆ ಬಗ್ಗೆ ನಾವು ಮಾತಾಡ್ತೀವಿ ಭಗವದ್ಗೀತೆ ಬಗ್ಗೆ ಮಾತಾಡುವಾಗ ನಿಷ್ಕಾಮ ಕರ್ಮದ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಫಿಲಾಸಫಿಗಳಾದಂಥ ನ್ಯಾಯ ಫಿಲಾಸಫಿ ವೈ ವೈಶೇಷಿಕ ಫಿಲಾಸಫಿ ಇವನು ಬೇಸಿಕಲಿ ನಾವು ಎರಡೂ ಸಮಾನಾಂತರವಾದ ಫಿಲಾಸಫಿ ಅಂತ ನಂಬ್ಕೊಂಡು ಹೋಗೋದ್ರಿಂದ ಎರಡೂ ಜೊತೆ ಜೊತೆಯಾಗೇ ತೊಗೋತೀವಿ ನಾವು ನ್ಯಾಯ ಮತ್ತು ವೈಶೇಷಿಕ ಫಿಲಾಸಫಿಗಳನ್ನು ಅದೇ ರೀತಿ ಸಾಂಖ್ಯ ಮತ್ತು ಯೋಗ ಸಾಂಖ್ಯ ಫಿಲಾಸಫಿ ಮತ್ತು ಯೋಗ ಫಿಲಾಸಫಿ ಎರಡೂ ಕೂಡ ಸಮಾನಾಂತರವಾಗಿದ್ದಾವ ಅವು ದೇ ಆರ್ ಪ್ಯಾರಲಲ್ ಫಿಲಾಸಫಿ ಅನ್ನೋ ಕಾರಣಕ್ಕೆ ಎರಡು ಫಿಲಾಸಫಿನ ಜೊತೆ ಜೊತೆಗೆ ನಾವು ಮೆನ್ಷನ್ ಮಾಡ್ತೀವಿ ಬೇರೆ ಬೇರೆಯಾಗಿ ತೊಗೊಂಡ್ರೂ ಏನೂ ತೊಂದರೆ ಇಲ್ಲ ಆಮೇಲೆ ಮೀಮಾಂಸೆ ಬರುತ್ತೆ ಅದರಲ್ಲಿ ಕೂಡ ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ ಅಂತ ನಾವು ಓದ್ತೀವಿ ವೇದಾಂತ ಬರುತ್ತೆ ಲಾಸ್ಟಿಗೆ ವೇದಾಂತ ಅಂದರೆ ವೇದಗಳ ಅಂತ್ಯ ಅಥವಾ ಅಂತ ಎಂಡ್ ಆಫ್ ವೇದಾಸ್ ಎಂಡ್ ಆಫ್ ವೇದಾಸ್ ಅದರಲ್ಲಿ ನಾವು ಅದ್ವೈತ ವಿ ಸ್ಟಡಿ ದ್ವೈತ ಆ್ಯಂಡ್ ವಿ ಸ್ಟಡಿ ವಿಶಿಷ್ಟ ಅದ್ವೈತ ಆ್ಯಂಡ್ ಎಂಡ್ ಆಫ್ ವೇದಾಸ್ ಆದಮೇಲೆ ಯಾವ ಫಿಲಾಸಫಿ ಬರಲೇ ಇಲ್ವಾ ಅಥವಾ ಜನ್ರೇಷನ್ ಆಫ್ ನಾಲೆಜ್ ಇಲ್ಲೇ ಇಲ್ಲ ಅಂತ ನಾವು ಥಿಂಕ್ ಮಾಡೋಂಗಿಲ್ಲ ಬಿಕಾಸ್ ಇಟ್ ದ ಲೈಫ್ ಕೀಪ್ಸ್ ಮೂವಿಂಗ್ ಏನೋ ಕಂಟೆಂಪ್ರರಿ ಫಿಲಾಸಫೀಸ್ ಬಂತು ಅದಕ್ಕಿಂತ ಮುಂಚೆ ಮಿಡಿ ವೇಲ್ ಫಿಲಾಸಫೀಸ್ ಬಂತು ಆ್ಯಂಡ್ ಇನ್ನು ಮುಂದೆ ಆಲ್ಸೋ ಬೇರೆ ಬೇರೆ ಫಿಲಾಸಫಿ ಬರ್ತಾ ಹೋಗುತ್ತೆ ಬಟ್ ವೇದಗಳು ಸ್ಟಾರ್ಟ್ ಆಗಿಂದ ವೇದಗಳ ಎಂಡ್ವರೆಗೆ ನಮಗೆ ಇಷ್ಟು ಸಿಸ್ಟಮ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಸಿಗುತ್ತೆ ನಾವು ಇದ್ರೆಲ್ಲರ ಬಗ್ಗೆ ನಾವು ಡೀಪಾಗಿ ಸ್ಟಡಿ ನಾವು ಫಿಲಾಸಫಿಯಲ್ಲಿ ಮಾಡ್ತೀವಿ ಬಟ್ ಸದ್ಯಕ್ಕೆ ನಮಗೆ ಮೀನ್ಸ್ ಆಫ್ ಇಂಡಿಯನ್ ಮೀನ್ಸ್ ಆಫ್ ನಾಲೆಜ್ ವ್ಯಾಲಿಡ್ ನಾಲೆಜ್ ತಗೊಳ್ಳುವಾಗ ಸ್ವಲ್ಪ ಬೇಸ್ ಇರಲಿ ಅಂತ ವಿ ಆರ್ ಡಿಸ್ಕಸಿಂಗ್ ಇನ್ ಅ ವೆರಿ ಯುನೋ ಲಿಟಲ್ ಡಿಸ್ಕಷನ್ ಆನ್ ದಿಸ್ ನಾವು ಇಂಡಿಯನ್ ಫಿಲಾಸಫಿಯನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ ಕ್ಲಾಸಿಫಿಕೇಷನ್ ಇಸ್ ಬೇಸ್ಡ್ ಆನ್ ಎಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್ ಆಫ್ ವೇದಾಸ್ ಅಂದರೆ ನಾವು ವೇದಗಳ ಉಪನಿಷತ್ತುಗಳನ್ನು ನಮ್ಮ ಮೇಲೆ ನಂಬಿಕೆ ಇರೋದಾಗ್ಲಿ ಅಥವಾ ದೇವರ ಮೇಲೆ ನಂಬಿಕೆ ಇರೋದಾಗಲಿ ಅಥವಾ ಗುರುಗಳ ಮೇಲೆ ನಂಬಿಕೆ ಇಲ್ಲದೇ ಇರುವಂತಹ ಫಿಲಾಸಫಿಗಳಾಗಿ ಎರಡೂ ರೀತಿಯಲ್ಲಿ ನಾವು ಫಿಲಾಸಫಿಯನ್ನು ನಾವು ಇಂಡಿಯನ್ ಫಿಲಾಸಫಿಯನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ ಇನ್ ದ್ಯಾಟ್ ವಿ ಹ್ಯಾವ್ ಒನ್ ಕಾಲ್ಡ್ ಆರ್ಥೋಡಾಕ್ಸ್ ಫಿಲಾಸಫಿ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಸ್ತಿಕ ಫಿಲಾಸಫಿ ವಿಚ್ ಡಸ್ ಹ್ಯಾವ್ ಬಿಲೀಫ್ ಇನ್ ಎಕ್ಸಿಸ್ಟನ್ಸ್ ಆಫ್ ಗಾಡ್ ಅನ್ಬೋದು ಎಕ್ಸಿಸ್ಟೆನ್ಸ್ ಆಫ್ ಆ್ಯಂಡ್ ಬಿಲೀಫ್ ಇನ್ ವೇದಾಸ್ ಆ್ಯಂಡ್ ಉಪನಿಷತ್ಸ್ ಆ್ಯಂಡ್ ಇನ್ ಅನದರ್ ವೇ ಕಾಂಟ್ರೊಡಿಕ್ಟ್ರಿ ಟು ದಿಸ್ ಆರ್ಥೊಡಾಕ್ಸ್ ಫಿಲಾಸಫಿ ಕಾಲ್ಡ್ ಹೆಟ್ರೋಡಾಕ್ಸ್ ಫಿಲಾಸಫಿ ಅಂತ ಸ್ಟಡಿ ಮಾಡ್ತೀವಿ ಅದಕ್ಕೆ ನಾವು ನಾಸ್ತಿಕ ಫಿಲಾಸಫಿ ಅಂತ ಕೂಡ ಕರಿತೀವಿ ಸೊ ಆರ್ಥೋಡಾಕ್ಸ್ ಫಿಲೋಸಫಿಯಲ್ಲಿ ನಾವು ಯಾವೆಲ್ಲ ಸ್ಕೂಲ್ಸ್ ಆಫ್ ಫಿಲಾಸಫಿಗಳನ್ನು ನಾವು ಓದ್ತೀವಿ ಮೊದಲೇದು ನ್ಯಾಯ ವೈಶೇಷಿಕ ಅಗೇನ್ ದೀಸ್ ಟು ಆರ್ ಡೂ ಫಿಲೋಸಫೀಸ್ ಸಮಾನಾಂತರವಾಗಿರೋದರಿಂದ ಒಂದೇ ಸಲ ತಗೊಂಡಿದ್ದೀವಿ ಸಾಂಖ್ಯ ಯೋಗ ಫಿಲೋಸಫೀಸ್ ಮೀಮಾಂಸೆಗಳು ಮತ್ತು ವೇದಾಂತ ವೇದಾಂತದಲ್ಲಿ ನಮಗೆ ಅದೇ ರೀತಿಯಾಗಿ ಅದ್ವೈತ ದ್ವೈತ ಮತ್ತು ವಿಶಿಷ್ಟಾದ್ವೈತಗಳು ಕೂಡ ಬರ್ತವೆ ಸೊ ಇವೆಲ್ಲ ಸ್ಕೂಲ್ಸ್ ಆಫ್ ಫಿಲಾಸಫೀಸ್ ದೇ ಬಿಲೀವ್ ಇನ್ ದ ಪ್ರೆಸೆನ್ಸ್ ಆಫ್ ವೇದಗಳಾಗಲಿ ಉಪನಿಷತ್ಗಳಾಗಲಿ ದ ಪ್ರೆಸೆನ್ಸ್ ಆಫ್ ಗಾಡ್ ದ ಪ್ರೆಸೆನ್ಸ್ ಆಫ್ ಡಿವೈನ್ ಪಾವರ್ ಈ ದೀಸ್ ಫಿಲಾಸ್ ಸ್ಕೂಲ್ಸ್ ಆಫ್ ಫಿಲೋಸಫೀಸ್ ವಿಲ್ ಬಿಲೀವ್ ದ್ಯಾಟ್ ಆನ್ ದ ಕಾಂಟ್ರರಿ ವಿ ಹ್ಯಾವ್ ಹೆಟ್ರೋಡಾಕ್ಸ್ ಫಿಲೋಸಫೀಸ್ ಲೈಕ್ ಚಾರ್ವಾಕ ಅಂತ ಕರೀತಾರೆ ಕೆಲವು ಕಡೆ ಕಾರ್ವಾಕನು ಅಂತ ಕರೀತಾರೆ ಸೆಕೆಂಡ್ ಈಸ್ ಜೈನಿಸಮ್ ಥರ್ಡ್ ಈಸ್ ಬುದ್ಧಿಸಮ್ ಸೊ ಈ ಮೂರು ಫಿಲೋಸಫೀಸ್ ದೆ ಡೋಂಟ್ ಬಿಲೀವ್ ಇನ್ ಪ್ರೆಸೆನ್ಸ್ ಆಫ್ ಗಾಡ್ ಪ್ರೆಸೆನ್ಸ್ ಆಫ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ವೇದ ಉಪನಿಷತ್ ಸೊ ದೆ ಡೋಂಟ್ ರಿಲೇ ಆನ್ ದೋಸ್ ರೈಟ್ ಅದಕ್ಕೆ ನಾವು ನಾಸ್ತಿಕ ಫಿಲಾಸಫಿ ಅಂತ ಇವು ಮೂರು ಫಿಲಾಸಫಿಗಳನ್ನು ಕರಿತೀವಿ ಇವೊಂದು ನಿಮ್ಮ ಸಿಲಬಸ್ಗೆ ಓನ್ಲಿ ಮೀನ್ಸ್ ಆಫ್ ನಾಲೆಜ್ ಇದ್ದಾಗ್ಯೂ ಕೂಡ ಸ ಇಂಥ ಪ್ರಶ್ನೆಗಳು ಬಂದಿರೋದು ಉಂಟು ಚಾರ್ವಾಕ ಹೆಟ್ರೋಡಾಕ್ಸ್ ಫಿಲಾಸಫಿನೋ ಅಥವಾ ಆರ್ಥೋಡಾಕ್ಸ್ ಫಿಲಾಸಫಿನೋ ಈ ಥರದಲ್ಲಿ ಸೊ ಇದೊಂದು ಒಂದು ಬ್ಲೂ ಪ್ರಿಂಟ್ ಥರ ನಿಮ್ಮಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ದೆನ್ ವಿ ಹ್ಯಾವ್ ಬ್ರಾಂಚಸ್ ಆಫ್ ಇಂಡಿಯನ್ ಫಿಲಾಸಫಿ ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಅವರ್

ಮೆಟಾಫಿಸಿಕ್ಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಸೊ ಈಗ ನೀವು ಹೆಸರನ್ನು ಬರೀ ನೆನಪಿಟ್ಕೊಂಡ್ರೆ ಅಲ್ಲ ವಾಟ್ ಈಸ್ ಇಟ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಯು ವಿಲ್ ರಿಮೆಂಬರ್ ದೋಸ್ ಫಾರ್ ಎವರ್ ಸೊ ಲೆಟ್ ಮಿ ಹ್ಯಾವ್ ಅ ಸ್ಮಾಲ್ ಲುಕ್ ಆನ್ ವಾಟ್ ಈಸ್ ಈಚ್ ಆಫ್ ದೆಮ್ ಈಸ್ ಅಬೌಟ್ ಸೊ ಮೆಟಾಫಿಸಿಕ್ಸ್ ಮೆಟಾಫಿಸಿಕ್ಸಿಗೆ ನಾವು ಕನ್ನಡದಲ್ಲಿ ಮೀಮಾಂಸೆ ಅಂತೀವಿ ಅಧ್ಯಾತ್ಮಶಾಸ್ತ್ರ ಕೂಡ ಅಂತಾರೆ ಆತ್ಮವಿದ್ಯೆ ಅಂತ ಕರೀತಾರೆ ಅಧ್ಯಾತ್ಮ ವಿದ್ಯೆ ಅಂತ ಕರೀತಾರೆ ದೆರ್ ಆರ್ ಡಿಫ್ರೆಂಟ್ ಟರ್ಮಿನಾಲಜೀಸ್ ಇನ್ ಕನ್ನಡ so metaphysics it is beyond physics right if you go for literal meaning it is beyond physics now physics alle unknown things We study We you think of uh, imaginary atoms imaginary molecules so then think of uh, metaphysics it is still more uh, beyond the limits still more beyond our limits in fact so here we think of we study theory of reality theory of reality andra like questions of nature of matter

Sankhya people tell something different, Advaita philosophy tells something different on metaphysics, Dvaita has different opinion on metaphysics, Vishishta Advaita has different opinion on metaphysics. So, all uh, different philosophies have their own different uh, uh, ideologies regarding metaphysics. So, totally, in toto, it compasses everything that exists as well as the nature of existence itself. It says whether the world is real. ಜಗತ್ತು ನಿಜವಾಗ್ಲೂ ಇದೆಯಾ ನಾವೆಲ್ಲರೂ ಇಲ್ಲಿ ನಿಜವಾಗ್ಲೂ ಇದೀವ ಅಥವಾ ಭ್ರಾಂತ ಇದು ಇಟ್ ಈಸ್ ಅ ಮಿಯರ್ ಇಲ್ಯೂಷನ್ ಆರ್ ಇಟ್ ಈಸ್ ಅ ರಿಯಾಲಿಟಿ ಅನ್ನೋ ಕ್ವಶನನ್ನು ಇದು ಜಾಸ್ತಿ ನಮಗೆ ಥಿಂಕ್ ಮಾಡೋಕ್ಕೆ ಕೊಡುತ್ತೆ ರೈಟ್ ಸೊ ಇಟ್ಸ್ ಮಿಯರ್ಲಿ ಇಲ್ಯೂಷನ್ ಆರ್ ದ ರಿಯಲ್ ಆರ್ ಇಟ್ ಈಸ್ ಅ ಫಂಡಮೆಂಟಲ್ ವ್ಯೂ ಆಫ್ ದ ವರ್ಲ್ಡ್ ಅರೌಂಡ್ ಅಸ್ ಅಂದರೆ ನಮ್ಮದು ಫಂಡಮೆಂಟಲ್ ವ್ಯೂ ಏನಿದೆ ಅರೌಂಡ್ ಅಸ್ ವರ್ಲ್ಡ್ ಯೂನಿವರ್ಸ್ ಬೇಕಾದ್ ತಗೊಂಡ್ರು ವಾಟ್ ಈಸ್ ದ ಫಂಡಮೆಂಟಲ್ ವ್ಯೂ ಇಸ್ ಇಟ್ ರಿಯಲ್ ಆರ್ ಇಸ್ ಇಟ್ ಇಲ್ಯೂಷನ್ ಅನ್ನೋದ್ರ ಬಗ್ಗೆ ಮೆಟಾಫಿಸಿಕ್ಸಲ್ಲಿ ನಾವು ಸ್ಟಡಿ ಮಾಡ್ತೀವಿ ಎರಡನೇದಾಗಿ ಲಾಜಿಕ್ ಬಂದಿದೆ ನಿಮ್ಮ ನಮಗೆ ಸಿಲಬಸ್ಸಲ್ಲಿ ಡೈರೆಕ್ಟಾಗಿ ಬಿಟ್ಟಿದ್ದಾರೆ ಇನ್ ಲಾಜಿಕ್ ಇಂಡಿಯನ್ ಲಾಜಿಕ್ ಅಂತ ಮೀನ್ಸ್ ಆಫ್ ನಾಲೆಜ್ ಸೊ ಇಂಡಿಯನ್ ಲಾಜಿಕ್ ತರ್ಕಶಾಸ್ತ್ರ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಇಟ್ಸ್ ವೆರಿ ಫೇಮಸ್ ನಮ್ಮ ವೆಸ್ಟರ್ನ್ ಲಾಜಿಕ್ ಇಂಡಿಯನ್ ಲಾಜಿಕ್ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಟ್ ಹ್ಯಾಸ್ ಮೋರ್ ವ್ಯಾಲ್ಯೂ ಐ ಆಮ್ ನಾಟ್ ಕಂಪೇರಿಂಗ್ ಬಿಟ್ವಿನ್ ದೀಸ್ ಟು ಬಟ್ ಇಂಡಿಯನ್ ಲಾಜಿಕ್ ಈಸ್ ವೆರಿ ಮಚ್ ಸಿಸ್ಟಮೆಟಿಕ್ ಆ್ಯಂಡ್ ವೆರಿ ಮಚ್ ಎಕ್ಸಾಸ್ಟಿವ್ ಇದೆ ತುಂಬ ಇದೆ ವೆಸ್ಟರ್ನ್ ಲಾಜಿಕಲ್ಲಿ ಮೂರೇ ಮೂರು ಸೆಂಟೆನ್ಸಲ್ಲಿ ಅವರು ಕನ್ಕ್ಲೂಷನಿಗೆ ಬಂದುಬಿಡ್ತಾರೆ ಅದು ಏನು ಸೆಂಟೆನ್ಸ್ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ನಮ್ಮ ಇಂಡಿಯನ್ ಲಾಜಿಕಲ್ಲಿ ಆ ಥರ ಅಲ್ಲ ವಿ ಹ್ಯಾವ್ ಫೈ ಮಿನಿಮಮ್ ಫೈಯು ಪ್ರಪೋಸಿಷನ್ಸ್ ನಾವು ಯಾವುದೇ ಒಂದು ತರ್ಕ ಮಾಡುವಾಗ ನಮಗೆ ಮಿನಿಮಮ್ ಫೈವ್ ಪ್ರಪೋಸಿಷನ್ಸ್ ಬೇಕಾಗುತ್ತೆ ನಾವು ಇದನ್ನು ಬೇಸಿಕಲಿ ಲಾಜಿಕ್ಕನ್ನು ನ್ಯಾಯ ಫಿಲಾಸಫಿಯವರು ಜಾಸ್ತಿ ಎಲಬ್ರೇಟ್ ಮಾಡಿದ್ದಾರೆ ನಾವು ಸ್ಕೂಲ್ಸ್ ಆಫ್ ಫಿಲಾಸಫಿ ಏನು ಓದಿದ್ವಲ್ಲ ನ್ಯಾಯ ಫಿಲಾಸಫಿ ಅದು ಜಾಸ್ತಿ ನಮಗೆ ಲಾಜಿಕ್ ಬಗ್ಗೆ ಡಿಸ್ಕಷನ್ ಕೊಡುತ್ತೆ ಅದಕ್ಕೆ ನಾವು ನ್ಯಾಯ ಫಿಲಾಸಫಿ ನ್ಯಾಯ ತರ್ಕ ಅಂತ ಕರೀತಾರೆ ಸೊ ಇಟ್ಸ್ ಬ್ರಾಂಚ್ ಆಫ್ ಫಿಲಾಸಫಿ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಇನ್ಫರೆನ್ಸ್ Study of reasoning, it is also called as study of reasoning. So, logic, at least as traditionally conceived, seeks to distinguish good reasoning from bad. ರೈಟ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಬೋತ್ ಇಂಡಕ್ಟಿವ್ ರೀಸ್ನಿಂಗ್ ಆ್ಯಂಡ್ ಡಿಡಕ್ಟಿವ್ ರೀಸ್ನಿಂಗ್ ನಿಮ್ಗೆ ನಾರ್ಮಲ್ ಆಗಿ ಹೇಳಬೇಕಂದ್ರೆ ನಮಗೆ ಒಂದು ಐಡಿಯಾ ಇರುತ್ತೆ ಯಾರೋ ಒಬ್ಬರು ಅಳ್ತಾ ಇದ್ದಾರೆ ಅಂತಂದರೆ ವಿ ಹ್ಯಾವ್ ಕಮ್ ಟು ಕನ್ಕ್ಲೂಷನ್ ದ್ಯಾಟ್ ದೆ ಹ್ಯಾವ್ ಸಮ್ ಫಿಸಿಕಲ್ ಪ್ರಾಬ್ಲಮ್ ಆರ್ ಆಲ್ ಸಮ್ ಸೈಕಲಾಜಿಕಲ್ ಇಶ್ಯೂಸ್ ಆರ್ ಸಮ್ ಎಮೋಷ್ನಲ್ ಆ್ಯಂಡ್ ಇಂಬ್ಯಾಲೆನ್ಸಸ್ ಮೇ ಬಿ ಒಟ್ ಮೇಲೆ ಕಷ್ಟ ಇದೆ ಅಳ್ತಾ ಇದ್ದಾರೆ ಅನ್ನೋದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ನೋಡಿ 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 ರೈಟ್ ಸೊ ತಕ್ಷ ತಕ್ಷಣಕ್ಕೆ ನನ್ನ ಎದುರುಗಡೆ ಒಬ್ಬರು ಬರ್ತಾರೆ ಅಳ್ತಾ ಸೊ ಇಮಿಡಿಯೇಟ್ಲಿ ನಾನು ಏನು ಥಿಂಕ್ ಮಾಡ್ತೀನಿ ಶಿ ಮೈಟ್ ಹ್ಯಾವ್ ಅ ಪ್ರಾಬ್ಲಮ್ ಏನೋ ಒಂದು ಇಶ್ಯೂ ಇದೆ ಫಿಸಿಕಲ್ ಇಶ್ಯೂ ಇದೆ ಅಥವಾ ಏನೋ ಅಬ್ನಾರ್ಮಲಿಟಿ ಇದೆ ಏನೋ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗಿದ್ದಾರೆ ಸೊ ನಾನು ಈ ಥರ ಯಾಕೆ ತರ್ಕ ಮಾಡ್ತೀನಿ ಅಂದರೆ ಆಲ್ರೆಡಿ ನನಗೆ ಈ ಒಂದು ವಿಷಯದ ಬಗ್ಗೆ ಜ್ಞಾನ ಇದೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ಹಿಂದಿನ ಒಂದು ಡೇಟಾ ಇದೆ ನನ್ನ ಹತ್ರ ಆ ಡೇಟಾಗಳ ಮುಖಾಂತರ ನಾನು ಹೊಸದಾಗಿ ಯಾವುದೋ ಒಂದು ಇನ್ಸಿಡೆನ್ಸ್ ನೋಡಿದಾಗ ಐ

ಒಂದು ಇನ್ಫಾರ್ಮ್ ಮಾಡ್ತೀವಿ ನಾವು ರೈಟ್ ಒಂದು ರೀಸನನ್ನು ಉಪಯೋಗ ಮಾಡ್ತೀವಿ ನಾವು ಥಿಂಕ್ ಮಾಡ್ತೀವಿ ತರ್ಕ ಮಾಡ್ತೀವಿ ತಲೆ ಉಪಯೋಗಿಸ್ತೀವಿ ಲಿಟ್ರಲಿ ಇಲ್ಲಿ ರೈಟ್ ದಿಸ್ ಈಸ್ ಲಾಜಿಕ್ ರೈಟ್ ದೆನ್ ಎಪಿಸ್ಟೋಮಲಾಜಿ ಬಂತು ವಿ ಹ್ಯಾವ್ ಲ್ಯಾಂಡೆಡ್ ಹಿಯರ್ ವೇರ್ ವಿ ವಾಂಟೆಡ್ ಟು ಗೋ ನಮ್ಮ ಸಿಲಬಸ್ಗೆ ಏನು ಬೇಕಾಗಿದೆ ಅದು ಇದರಲ್ಲಿದೆ ಇಟ್ ಈಸ್ ಎಪಿಸ್ಟೊಮಲಾಜಿ ಅಂದರೆ ಜ್ಞಾನ ಮೀಮಾಂಸೆ ಸೊ ವಾಟ್ ಈಸ್ ದ್ಯಾಟ್ ಎಪಿಸ್ಟೊಮಲಾಜಿ ಜ್ಞಾನ ಮೀಮಾಂಸೆ ಅಂದರೆ ಏನು

ವಿಚ್ ಈಸ್ ಹರ್ ಅಥವಾ ಹೀಸ್ ಇಟ್ಸ್ ಅನ್ಬೋದು ನಾವು ಆ ನ್ಯೂ ಬಾರ್ನ್ ಬೇಬಿಯ ಮೈಂಡು ಕ್ಲಿಯರ್ಲಿ ಬ್ಲ್ಯಾಂಕ್ ರೈಟ್ ಏನೂ ಗೊತ್ತಿಲ್ಲ ಅದಕ್ಕೆ ಇಟ್ ಡಸಂಟ್ ನೋ ಎನಿಥಿಂಗ್ ವಿ ಕಾಲ್ ಇಟ್ ಆಸ್ ತಾಬುಲ್ಲ ರಸ ಅಂತ ಕರಿತೀವಿ ನಾವು ಬ್ಲ್ಯಾಂಕ್ ಸ್ಲೇಟ್ ರೈಟ್ ಮೈಂಡು ಫುಲ್ ಬ್ಲ್ಯಾಂಕ್ ಸ್ಲೇಟ್ ಆಗಿರುತ್ತೆ ಸೊ ಅವಾಗೇನಾಗುತ್ತೆ ವಟ್ ಎವರ್ ಇಟ್ ಲುಕ್ಸ್ ಇಟ್ ಸ್ಟೇರ್ಸ್ ಆಟ್ ಇಟ್ ಒಂಥರ ನೋಡುತ್ತೆ ನೋಡಿ ಜ್ಞಾನವನ್ನು ಪಡೆಯುತ್ತೆ ಇಟ್ ಟಚ್ ಟಚಸ್ ಸಮಥಿಂಗ್ ಇಟ್ ಟೇಕ್ಸ್ ದ ನಾಲೆಜ್ ಸೊ ಗೆಟಿಂಗ್ ನಾಲೆಜ್ ಇಸ್ ವೆರಿ

ಯಾರು ಜ್ಞಾನವನ್ನು ಪಡ್ಕೋತಾರೋ ಈಗ ನಾನು ಒಂದು ಹುಟ್ಟಿದ ಮಗುವಿನ ಎಕ್ಸಾಂಪಲ್ ತಗೊಂಡಾಗ ಮಗು ಪ್ರಮಾತ ಆಯಿತು ಇಟ್ ನೋ ಸಮ್ಥಿಂಗ್ ಬೈ ಇಂಟ್ರ್ಯಾಕ್ಟಿಂಗ್ ವಿತ್ ದ ಎನ್ವೈರನ್ಮೆಂಟ್ ರೈಟ್ ದೆನ್ ಎರಡನೇದು ಆಬ್ಜೆಕ್ಟ್ ಆಫ್ ನಾಲೆಜ್ ಏನು ಕಲಿತೀವಿ ನಾವು ಎದ್ರ ಬಗ್ಗೆ ನಾವು ನಾಲೆಜ್ ಪಡ್ಕೋಬೇಕಾಗಿದೆ ದ್ಯಾಟ್ ವಿ ಕಾಲ್ ಇಟ್ ಆಸ್ ಪ್ರಮೇಯ ಆ್ಯಂಡ್ ಥರ್ಡ್ ಒನ್ ಈಸ್ ದ ಮೀನ್ಸ್ ಆಫ್ ವ್ಯಾಲಿಡ್ ನಾಲೆಜ್ ಪ್ರಮಾಣ

ಅದ್ರ ಹಿಂದೆ ಇಷ್ಟೆಲ್ಲ ಮಿನಿಮಮ್ ಸ್ಟೋರೀಸ್ ಐ ಆಮ್ ಟಾಕಿಂಗ್ ಅಬೌಟ್ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಡೀಪ್ಲಿ ಬಟ್ ದೀಸ್ ಆರ್ ದ ಮಿನಿಮಮ್ ಬ್ಯಾಕ್ಗ್ರೌಂಡ್ ಐ ಟೋಲ್ಡ್ ಸೊ ಡೈರೆಕ್ಟ್ಲಿ ನಾವೀಗ ಬಂದ್ವಿ ದ ಮೀನ್ಸ್ ಆಫ್ ವ್ಯಾಲಿಡ್ ನಾಲೆಜ್ ಅದಕ್ಕೆ ನಾವು ಪ್ರಮಾಣಗಳು ಅಂತ ಕರಿತೀವಿ ಜ್ಞಾನವನ್ನು ಪಡೆಯುವ ಸರಿಯಾದ ಮಾರ್ಗಕ್ಕೆ ನಾವು ಪ ಪ್ರಮಾಣ ಅಂತ ವ್ಯಾಲಿಡ್ ನಾಲೆಜನ್ನು ಒಂದು ವ್ಯಾಲಿಡ್ ಜ್ಞಾನವನ್ನು ಪಡೆಯೋಕೆ ಒಂದಿಷ್ಟು ಮಾರ್ಗಗಳದಾವಲ್ಲ ಅದಕ್ಕೆ ನಾವು ಪ್ರಮಾಣ ಅಂತ ಕರಿತೀವಿ ಆ್ಯಂಡ್ ದ ರಿಸಲ್ಟಂಟ್ ಆಫ್ ವ್ಯಾಲಿಡ್ ನಾಲೆಜ್ ಈಸ್ ಪ್ರಮಾ ನಾಲೆಜ್ ಪಡೆದಾದಮೇಲೆ ರಿಸಲ್ಟಂಟ್ ಏನಿರುತ್ತೆ ದ್ಯಾಟ್ ವಿ ಕಾಲ್ ಎಸ್ ಪ್ರಮ ದೀಸ್ ಫೋರ್ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಎಷ್ಟೋ ಪ್ರಶ್ನೆಗಳು ಈ ಫೋರ್ ವರ್ಡ್ಸಲ್ಲಿ ಬಂದಿದೆ ವಾಟ್ ಈಸ್ ಪ್ರಮಾನ ವಾಟ್ ಈಸ್ ಪ್ರಮೇಯ ವಾಟ್ ಈಸ್ ಪ್ರಮಾತ ಆ್ಯಂಡ್ ವಾಟ್ ಈಸ್ ಪ್ರಮ ಅಂತ ಸೊ ಬೆಟರ್ ಯು ಹ್ಯಾವ್ ದಿಸ್ ಲಿಟಲ್ ಐಡಿಯಾ ಆನ್ ದಿಸ್ ಎಸ್ ನಾವು ನಾಲೆಜ್ ಪಡ್ಕೊಂಡಾದ್ಮೇಲೆ ನಾವು ನಾಲೆಜ್ ಪಡ್ಕೊಂಡದ್ದು ವ್ಯಾಲಿಡ್ ಇದೆಯಾ ಅಥವಾ ವ್ಯಾಲಿಡ್ ಇಲ್ವಾ ಹೆಂಗೆ ಗೊತ್ತಾಗುತ್ತೆ ಎಸ್ ವ್ಯಾಲಿಡು ಇರ್ಬೋದು ಇನ್ ವ್ಯಾಲಿಡ್ಡು ಇರ್ಬೋದು ನಾವು ನೋಡೋದೆಲ್ಲನೂ ವ್ಯಾಲಿಡ್ ಅಂತ ಹೇಳಕ್ಕೆ ಬರಲ್ಲ ರೈಟ್ ಸೊ ದಿಟ್ ಮೇ ಬಿ ಇನ್ ವ್ಯಾಲಿಡ್ ನಾಲೆಜ್ ಆಲ್ಸೋ ಸೊ ವ್ಯಾಲಿಡ್ ನಾಲೆಜ್ ಈಸ್ ಕೋಲ್ಡ್ ಪ್ರಮ ಇನ್ ವ್ಯಾಲಿಡ್ ನಾಲೆಜ್ ಈಸ್ ಕಾಲ್ಡ್ ಅಪ್ರಮ ರೈಟ್ ಪ್ರಮ ಅಪ್ರಮ ದಿಸ್ ಬೇಸಿಕಲಿ ಗೋ ಟುಗೆದರ್ ಒಂದೊಂದು ಸಲ ಹೌ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ವ್ಯಾಲಿಡ್ ಆ್ಯಂಡ್ ಇನ್ ವ್ಯಾಲಿಡ್ ನಾಲೆಜ್ ಅಗೇನ್ ಅ ಬಿಗ್ ಥಿಯರೀಸ್ ಆರ್ ದೇರ್ ಸೊ ಲೆಟ್ ಲೆಟಸ್ ನಾಟ್ ಗೋ ಡೀಪ್ಲಿ ಇನ್ ಟು ದೆಮ್ ಲೆಟಸ್ಟ್ ನೋ ದ ಟರ್ಮಿನಾಲಜೀಸ್ ಆ್ಯಸ್ ಆಫ್ ನೌ ರೈಟ್

ಬ್ರೆಕೆಟಲ್ಲಿ ಬರೆದಿರೋದು ಇಂಗ್ಲೀಷ್ ಟರ್ಮಿನಾಲಜೀಸ್ ಒಂದೊಂದು ಸಲ ಕ್ವೆಶನ್ಸಲ್ಲಿ ಬೋತ್ ಟರ್ಮಿನಾಲಜೀಸ್ ಯೂಸ್ ಮಾಡಿರ್ತಾರೆ ಒಂದೊಂದು ಸಲ ಯು ಡೋಂಟ್ ಫೈಂಡ್ ಬೋತ್ ಟರ್ಮಿನಾಲಜೀಸ್ ಐದರ್ ಯು ಹ್ಯಾವ್ ಪ್ರತ್ಯಕ್ಷ ಆರ್ ಪರ್ಸೆಪ್ಷನ್ ಸೊ ಕೀಪ್ ಐ ಆನ್ ದಿಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೆಮ್ ಆ್ಯಂಡ್ ಬೆಟರ್ ಯು ನೋ ದೆಮ್ ವಾಟ್ ಈಸ್ ಕಾಲ್ಡ್ ಎಸ್ ಪ್ರತ್ಯಕ್ಷ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪರ್ಸೆಪ್ಷನ್ ವಾಟ್ ಈಸ್ ಸಂಸ್ಕೃತ್ ವರ್ಡ್ ಆಫ್ ಅನುಮಾನ ಐ ಮೀನ್ ಇನ್ಫರೆನ್ಸ್ ಇಸ್ ಅನುಮಾನ ಇಂಗ್ಲೀಷ್ ವರ್ಡ್ ಫಾರ್ ಅನು ಅನುಮಾನ ಇಸ್ ಇನ್ಫ್ಲುರೆನ್ಸ್ ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಜಡ್ಜ್ ವೆರಿ ವೆಲ್ ಸೊ ಪ್ರತ್ಯಕ್ಷ ಅಂದರೆ ಪರ್ಸೆಪ್ಷನ್ ಎರಡನೇದು ಅನುಮಾನ ಇದಕ್ಕೆ ನಾವು ಇನ್ಫರೆನ್ಸ್ ಅಂತ ಕರಿತೀವಿ ಮೂರನೇದು ಈ ಅನುಮಾನ ಏನಿದೆ ಅಲ್ಲ ಇದಕ್ಕೆ ಲಾಜಿಕ್ ಕೂಡ ಅಂತ ಕರಿತೀವಿ ದೊ ಇಟ್ ಈಸ್ ಇಂಡಿಯನ್ ಲಾಜಿಕ್ ಇಂಡಿಯನ್ ಲಾಜಿಕ್ ಇರೋದೆಲ್ಲ ಇನ್ಫ್ಲುರೆನ್ಸಲ್ಲೇ ನೀವು ಇದೆ ಜಾಸ್ತಿ ಮೂರನೇದು ಉಪಮಾನ ಕಂಪ್ಯಾರಿಸನ್ ಹೋಲಿಕೆ ಅಂತ ನೀವು ಅರ್ಥ ಮಾಡ್ಕೋಬೋದು ನಾಲ್ಕನೇದು ಶಬ್ದ ಶಬ್ದ ಅಂದರೆ ಅಲ್ಲ ಇಲ್ಲಿ ಧ್ವನಿ ಅಲ್ಲ ಶಬ್ದ ಅಂದರೆ ಯಾರೋ ಹೇಳಿದ ಮಾತುಗಳು ಯಾರೋ ಅಂದರೆ ಐ ಐ ವಿಲ್ ಡಿಸ್ಕಸ್ ದ್ಯಾಟ್ ಹೂ ಇಸ್ ದ್ಯಾಟ್ ಒಬ್ಬರು ಅಥೆಂಟಿಕ್ ಸೋರ್ಸ್ ಅವರು ಹೇಳಿದ ಮಾತುಗಳಿಗೆ ನಾವು ಶಬ್ದ ಅಂತ ಕರಿತೀವಿ ವರ್ಬಲ್ ಟೆಸ್ಟಿಮೋನಿ ಅಂತಲೂ ಇದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ಐದನೇದು ಅರ್ಥಪತಿ ಅಂತ ಹೇಳ್ತಾರೆ ಅರ್ಥಪತಿನೂ ಅಂತಾರೆ ಅರ್ಥಪಟ್ಟಿನೂ ಅಂತ ಓದ್ತಾರೆ ಇಟ್ ಈಸ್ ಅಪ್ ಟು ಯು ಇಟ್ ಈಸ್ ಕಾಲ್ಡ್ ಎಸ್ ಇಂಪ್ಲಿಕೇಶನ್ ರೈಟ್ ಇಂಪ್ಲಿಕೇಶನ್ ಅಂದರೆ ಅದರ ಒಂದು ಇದರಿಂದ ನಾವು ಮೀನಿಂಗನ್ನು ಹೇಗೆ ಡ್ರಾ ಮಾಡ್ಕೋತೀವಿ ಅನ್ನೋದಕ್ಕೆ ನಾವು ಅರ್ಥಪತಿ ಅಂತ ಕರಿತೀವಿ सिक्स्थ सिक्स्ज अंदर नॉन अप्रिहेन्शन अथवा नॉन कॉग्निशन करते हैं उपलब्धिया विरुद्ध अनुपलब्धि यू रिमेबर इन दिस वे सो दैट इट हेल्प्स फॉर यू टू अंडरस्टैंड द कॉन्सेप्ट्स काजीली कम टू द फस्ट वे आफ ಗೆಟಿಂಗ್ ವ್ಯಾಲಿಡ್ ನಾಲೆಜ್ ಪ್ರಮಾಣ ಮೊದಲನೇ ಪ್ರಮಾಣ ಯಾವುದು ಪ್ರತ್ಯಕ್ಷ ಪ್ರಮಾಣ ಅಂತ ಕರಿತೀವಿ ಅದಕ್ಕೆ ಪರ್ಸೆಪ್ಷನ್ ಅಂತ ಕರಿತಾರೆ ಪ್ರತ್ಯಕ್ಷ ಲಿಟ್ರಲ್ ಮೀನಿಂಗೇ ನಿಮ್ಗೆ ಗೊತ್ತಾಗುತ್ತೆ ಇಮ್ಯಾಜಿನ್ ಮಾಡ್ಕೋರಿ ದೇವ್ರ ಪ್ರತ್ಯಕ್ಷ ಅದ ನಮಗೆ ಅಂತ ಸಮ್ವೇರ್ ಯು ಲರ್ನ್ ಸಮ್ ಸ್ಟೋರೀಸ್ ಇನ್ ಯುವರ್ ಚೈಲ್ಡ್ಹುಡ್ ಡೇಸ್ ಆರ್ ಸಮ್ವೇರ್ ಬ್ಯಾಗ್ ಸೊ ದೇವ್ರ ಪ್ರತ್ಯಕ್ಷ ಅದ ಇನ್ಸ್ ಹಿ ಕೇಮ್ ಜಸ್ಟ್ ಇನ್ ಫ್ರಂಟ್ ಆಫ್ ಯು ಯು ಕ್ಯಾನ್ ಸಿ ಹಿಮ್ ಡೈರೆಕ್ಟ್ ಪರ್ಸೆಪ್ಷನ್ ಆಗುತ್ತೆ ನೀವು ಡೈರೆಕ್ಟ್ ಆಗಿ ನೋಡ್ತೀರಾ ದೆನ್ ಯು ಪರ್ಸೀವ್ ಹಿಮ್ ಓ ಹೀ ಇಸ್ ಲೈಕ್ ದ್ಯಾಟ್ ಆರ್ ಯು ಮೇ ಟಾಕ್ ಟು ಹಿಮ್ ಆರ್ ಯು ಮೇ ಲಿಸನ್ ಟು ಹೀಸ್ ವರ್ಡ್ಸ್ ರೈಟ್ ಇದು ಒಂದು ರೀತಿ ಅಥವಾ ಯು ಲುಕ್ ಇನ್ ಟು ಸಮಥಿಂಗ್ ಯು ಲುಕ್ ಅ ಮ್ಯಾನ್ ಆ್ಯಂಡ್ ಯು ಸೇ ದ್ಯಾಟ್ ಅ ಮ್ಯಾನ್ ಇಸ್ ಇನ್ ಫ್ರಂಟ್ ಆಫ್ ಮೀ ಯು ಲುಕ್ ಆ್ಯಂಡ್ ಟು ಅ ಕಂಪ್ಯೂಟರ್ ಕಂಪ್ಯೂಟರ್ ಇಸ್ ಇನ್ ಫ್ರಂಟ್ ಆಫ್ ಮೀ ಡೈರೆಕ್ಟ್ಲಿ ನೀವು ನೋಡ್ತಾ ಇದ್ದೀರಾ ಕಣ್ಣಿಂದ ಸೊ ಯು ಆರ್ ಪರ್ಸೀವಿಂಗ್ ಇಟ್ ಡೈರೆಕ್ಟ್ಲಿ ಥ್ರೂ ಆಲ್ ದ ಸೆನ್ಸರಿ ಆರ್ಗನ್ಸ್ ವಾಟ್ ವಿ ಹ್ಯಾವ್ ಬ್ಲೆಸ್ಡ್ ವಿತ್ ಲೈಕ್ ನೋಸ್

And uh, the uh, nature is very beautiful to see. it is very colorful. So you are looking through your eyes on the knowledge B right. And you are listening you are listening to the classes in the classroom. you are listening through you are directly listening to your teachers. So through sound you are coming to knowledge and you are tasting something, you are cooking something and you taste it. So you are coming to a knowledge through your tongue, right.

ಅಂದರೆ ನಮ್ಮದು ಮೆಮರಿ ನೆನಪಿನ ಆಳದಲ್ಲಿ ಇರ್ತಕ್ಕಂತಹ ಒಂದು ವಸ್ತುವನ್ನು ನಾವು ನೆನಪು ಮಾಡ್ಕೋತೀವಿ ಬೈ ಲುಕಿಂಗ್ ಇನ್ ಟು ಸಮ್ ಅದರ್ ಸಿಮಿಲರ್ ಏನೋ ಕೈಂಡ್ ಆಫ್ ಇಂಡಿವಿಜುವಲ್ ಆಗಿರಲಿ ಅಥವಾ ವಸ್ತು ಆಗಿರಲಿ ನಾವು ನೆನಪು ಮಾಡಿಕೊಂಡು ಅದನ್ನು ಪರ್ಸೀವ್ ಮಾಡ್ತೀವಿ ದಿಸ್ ಇಸ್ ಕಾಲ್ಡ್ ಆಸ್ ಇನ್ ಡೈರೆಕ್ಟ್ ಪರ್ಸೆಪ್ಷನ್ ಫಾರ್ ಎಕ್ಸಾಂಪಲ್ ದ ಶೇಪ್ ಆಫ್ ಕಾರ್ ನಾನು ಯಾವುದೋ ಒಂದು ಕಾರ್ ನೋಡ್ತೀನಿ ಓಹ್ ನಂದು ಇದೇ ಥರ ಕಾರ್ ಇದೆ ನಾನು ನೆನಪು ಮಾಡ್ಕೋತೀನಿ ನಂದು ಇದೇ ಥರ ಕಾರ್ ಇತ್ತು ಅಂತ

ಇಟ್ಸ್ ವ್ಯಾಲಿಡ್ ಮೀನ್ಸ್ ಆಫ್ ಗೆಟ್ಟಿಂಗ್ ನಾಲೆಡ್ಜ್ ಇನ್ಫರೆನ್ಸ್ ಅಂತ ಕರಿತೀವಿ ರೈಟ್ ಅನುಮಾನ ಅಂದರೆ ಏನು ದ ಮೀನಿಂಗ್ ಲಿಟ್ರಲ್ ಮೀನಿಂಗ್ ಇಟ್ ಸಲ್ಫ್ ಸೇಸ್ ಕ್ವಶನ್ ಮಾರ್ಕ್ ರೈಟ್ ವಿ ಲುಕ್ ಇನ್ ಟು ಥಿಂಗ್ಸ್ ವಿತ್ ಸಮ್ ಅನುಮಾನ ಯಾಕೆ ಏನು ಹೆಂಗೆ ಬಂತು ರೈಟ್ ವಿ ಡೋಂಟ್ ಎಕ್ಸೆಪ್ಟ್ ದ ಥಿಂಗ್ ಆ್ಯಸ್ ಇಟ್ ಈಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ರೀಸನ್ ಇಟ್ ಔಟ್ ಯಾವುದೇ ಒಂದು ಹೊಸ ಜ್ಞಾನವನ್ನು ವಿ ಡೋಂಟ್ ಎಕ್ಸೆಪ್ಟ್ ಆ್ಯಸ್ ಇಟ್ ಈಸ್ ರೈಟ್ ನಾವು ಅದನ್ನು ಓರೆಗಲ್ಲಿ ಹಚ್ಚಿ ನೋಡ್ತೀವಿ ರೈಟ್ ಅದಕ್ಕೆ ನಾವು ಇನ್ಫರೆನ್ಸ್ ಅಥವಾ ಅನುಮಾನ ಅಂತ ಕರಿತೀವಿ ಸೊ ಹಿಯರ್ ನಾಲೆಜ್ ಕಮ್ಸ್ ಥ್ರೂ ಇನ್ಫರಿಂಗ್ ಅಬೌಟ್ ಇವೆಂಟ್ ಆರ್ ಅ ಥಿಂಕ್ ಯಾವುದೇ ಒಂದು ವಸ್ತುವಿನ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ಸಿಚ್ಯುವೇಶನ್ ಬಗ್ಗೆ ಆಗಲಿ ನಾವು ನಾಲೇಜನ್ನ ಡಿರೈವ್ ಮಾಡಬೇಕಂದ್ರೆ ಅಲ್ಲಿ ನಾವು ತರ್ಕವನ್ನು ಉಪಯೋಗಿಸ್ತೀವಿ ಅದಕ್ಕೆ ನಾವು ಅನುಮಾನ ಅಥವಾ ಇನ್ಫರೆನ್ಸ್ ಅಂತ ಕರಿತೀವಿ ಇದರಲ್ಲಿ ಬೇಸಿಕಲಿ ಏನಾಗುತ್ತೆ ವಿ ಅಸ್ಯೂಮ್ ದ್ಯಾಟ್ ವಿ ಅಸ್ಯೂಮ್ ಅಬೌಟ್ ದ ಇವೆಂಟ್ ಒಂದು ಸಿಚುವೇಶನ್ ಬಗ್ಗೆ ಆಗಲಿ ಆ ಒಂದು ವಸ್ತುವಿನ ಬಗ್ಗೆ ನಾವು ಅಸಮ್ಷನ್ ಹಾಕ್ಕೊಳ್ತೀವಿ ಅಜಮ್ಷನ್ ಅನ್ನೋಕ್ಕಿಂತನೂ ಇಟ್ಸ್ ನಾಟ್ ನಾರ್ಮಲ್ ಅಜಮ್ಷನ್ ಇಟ್ಸ್ ಅನ್ ಇಂಟೆಲಿಜೆಂಟ್ ಗೆಸ್ ಎಜುಕೇಟೆಡ್ ಗೆಸ್ ಅಂತ ಕರಿತೀವಿ ನಾವು ಈ ಒಂದು ಅಜಮ್ಷನ್ಗೆ ಒಂದು ಬೇಸಸ್ ಇರುತ್ತೆ ಸೊ ದ್ಯಾಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಅನುಮಾನ ವಿ ಅಸ್ಯೂಮ್ ದ್ಯಾಟ್ ದ ಮೌಂಟೇನ್ ಲುಕ್ಸ್ ಬ್ಲೂ ಯೂಶ್ವಲಿ ನಾವು ಅನ್ಕೋತೀವಿ ದೂರದ ಬೆಟ್ಟ ನೊನ್ನಿಗೆ ಅಂತ ರೈಟ್ ಇಟ್ ಈಸ್ ಲುಕಿಂಗ್ ಫಾರ್ ಫ್ರಾಮ್ ಅಸ್ ಆ್ಯಂಡ್ ವಿ ಥಿಂಕ್ ದಟ್ ಇಟ್ ಈಸ್ ಲುಕ್ಕಿಂಗ್ ಬ್ಲೂ ಮೌಂಟೇನ್ ಆ್ಯಂಡ್ ವೆರಿ ಮಚ್ ಸ್ಟ್ರಕ್ಚರ್ಡ್ ಆ್ಯಂಡ್ ವೆರಿ ಇಟ್ಸ್ ಲುಕಿಂಗ್ ವೆರಿ ಸಾಫ್ಟ್ ಐ ಮೀನ್ ಒಂದೇ ಥರ ಕಾಣ್ತಾ ಇರುತ್ತೆ ಹೆಚ್ಚು ಕಡಿಮೆ ಕಾಣ್ತಾ ಇರೋಲ್ಲ ಬಟ್ ವೆನ್ಸ್ ಐ ಗೋ ದೇರ್ ಅಲ್ಲಿ ಸ್ವತಃ ಹೋದಾಗ ಐ ಫೌಂಡ್ ಏನು ಕಾಣ್ತು ನನಗೆ ಅಂದರೆ ಎಸ್ ಇಟ್ ಹ್ಯಾಸ್ ಆಲ್ಸೋ ಲಾಟ್ ಆಫ್ ವೇರಿಯೇಷನ್ಸ್ ಇಲ್ಲಿ ಕಲ್ಲು ಮುಳ್ಳುಗಳು ಇದೆ ಇಟ್ ಈಸ್ ನಾಟ್ ಸೋ ಸಾಫ್ಟ್ ಮೌಂಟೇನ್ ಆ್ಯಸ್ ಐ ಥಾಟ್ ಅರ್ಲಿಯರ್ ಅಂದರೆ ಇಲ್ಲಿ ಸಿಗ್ತಕ್ಕಂಥ ನಾಲೆಜು ಸರಿನೂ ಇರ್ಬೋದು ನಾವು ಇಮ್ಯಾಜಿನ್ ಮಾಡಿದ್ದು ತಪ್ಪು ಇರ್ಬೋದು ಒಟ್ನಲ್ಲಿ ದ ನಾಲೆಜ್ ಐ ಆಮ್ ಗೆಟ್ಟಿಂಗ್ ಈಸ್ ಪುಟ್ ಆನ್ ಟು ದ ಮ್ಯಾಟ್ರ್ ಆಫ್ ರೀಸ್ನಿಂಗ್ ರೈಟ್ ಇನ್ನೊಂದು ಎಕ್ಸಾಂಪಲ್ ಇದೇ ಥರ ದ ಹಿಲ್ ಹ್ಯಾಸ್ ಸ್ಮೋಕ್ಸ್ ಸೊ ಇಟ್ ಹ್ಯಾಸ್ ಫೈಯರ್ ಯಾವುದೋ ಒಂದು ಗುಡ್ಡದಿಂದ ಸ್ಮೋಕ್ ಬರ್ತಾ ಇದೆ ಅಂತ ನಾನು ಕಂಡಾಗ ನಾನೇನು ರೀಸನ್ ಮಾಡ್ತೀನಿ ಇನ್ಫರ್ ಮಾಡ್ತೀನಿ ಐ ಇನ್ಫರ್ ದ್ಯಾಟ್ ದೆರ್ ಈಸ್ ಸಮ್ ಫೈಯರ್ ಗೋಯಿಂಗ್ ಆನ್ ಯಾರ್ದೋ ಮನೆಯಿಂದ ನನಗೆ ಜಾಸ್ತಿ ಆವಾಜ್ ಕೇಳಕತ್ತೆ ಲೈಕ್ ಇಫ್ ಐ ಲಿಸನ್ ದ ಮೋರ್ ಸೌಂಡ್ ನಾಯ್ಸ್ ಕೇಳ್ತಾ ಇದ್ದರೆ ಐ ಐ ಮೇ ಇನ್ಫೋರ್ ದ್ಯಾಟ್ ಏನೋ ಜಗಳ ನಡೀತಾ ಇದೆ ಲೈಕ್ ದ್ಯಾಟ್ ಐ ಮೇ ಇನ್ಫೋರ್ ಏನೋ ಬೈ ಮಾಡ್ತಾ ಇದ್ದಾರೆ ಇನ್ ದ ಸೆನ್ಸ್ ದೆರ್ ಮಸ್ ಬಿ ಸಮಥಿಂಗ್ ಗೋಯಿಂಗ್ ಆನ್ ಸೊ ಐ ಆಮ್ ಇನ್ಫರಿಂಗ್ ಬೈ ಟೇಕಿಂಗ್ ಯು ಬೇರೆ ಬೇರೆ ಕಾರಣಗಳನ್ನ ತಗೊಂಡು ನಾವು ಇನ್ಫಾರ್ಮ್ ಮಾಡ್ತೀವಿ ರೈಟ್ ದ ಫ್ರಿಕ್ವೆಂಟ್ ವಿಸಿಬಿಲಿಟಿ ಆಫ್ ಫೈಯರ್ ಅಂಡರ್ ಸ್ಮೋಕ್ ಟುಗೆದರ್ ಸಫೈಸ್ ಅಸ್ ಟು ಕನ್ವಿನ್ಸ್ ಆಫ್ ದೇರ್ ಕಾನ್ಕೊಮಿಟನ್ಸ್ ಇದು ನಮಗೆ ಬೇಸಿಕ್ ಮೇನ್ ಇಂಪಾರ್ಟೆನ್ಸ್ ಇದು ಹೌ ದಿಸ್ ಇಂಡಿಯನ್ ಲಾಜಿಕ್ ಹ್ಯಾಸ್ ಬಿನ್ ಡನ್ ಥ್ರೂ ಡಿಫ್ರೆಂಟ್ ಪ್ರೊಸೆಸ್ ನಾವು ಬರೀ ರೀಸನಿಂಗ್ ಮಾಡ್ತೀವಿ ಹೆಂಗೋ ಅಲ್ಲ ಇಟ್ ಈಸ್ ನಾಟ್ ಅನ್ಸ್ಟ್ರಕ್ಚರ್ಡ್ ಇಟ್ ಈಸ್ ವೆರಿ ಮಚ್ ಸ್ಟ್ರಕ್ಚರ್ಡ್ ದ್ಯಾಟ್ ಸ್ಟ್ರಕ್ಚರ್ ಐ ಆಮ್ ಗೋಯಿಂಗ್ ಟು ಟಾಕ್ ನೌ ರೈಟ್ ಸೊ ವಿ ರೈಟ್ ಸಮ್ ಪ್ರಪೋಸಿಷನ್ಸ್ ಪ್ರಪೋಸಿಷನ್ಸ್ ಅಂದರೆ ಒಂದಿಷ್ಟು ಸ್ಟೇಟ್ಮೆಂಟ್ ಬರೀತೀವಿ ನಾವು ಏನು ಬರಿತೀವಿ ಏನಾಗುತ್ತೆ ಬೇಸಿಕಲಿ ಬಿಫೋರ್ ಕಮಿಂಗ್ ಟು ಅ ಸ್ಟೇಟ್ಮೆಂಟ್ ಫ್ರಿಕ್ವೆಂಟ್ ವಿಸಿಬಿಲಿಟಿ ಆಫ್ ಫೈಯರ್ ಅಂಡರ್ ಸ್ಮೋಕ್ ಟುಗೆದರ್ ಸಫೈಸಸ್ ಅಂದರೆ ಯಾವಾಗಲೂ ಹೊಗೆ ಹಿಂದ್ಗಡೆ ಹೊಗೆ ಹಿಂದ್ಗಡೆ ಬೆಂಕಿ ಇದ್ದೇ ಇರದೆ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಕಾನ್ಕಮಿಟೆನ್ಸ್ ಅಂತ ಕರಿತೀವಿ ಅದರ ಮುಖಾಂತರ ನಮ್ಮ ತಲೆಯಲ್ಲಿ ಇದೆ ಅದರ್ ಬೇಸಿಸ್ ಮೇಲೆ ಐ ವಿಲ್ ಗೋ ಫಾರ್ ರೈಟಿಂಗ್ ದ ಪ್ರಪೋಸಿಷನ್ಸ್ ಏನಾಗುತ್ತೆ ಅಂದರೆ ಹಿಲ್ ಈಸ್ ಫೈರಿ ಅಲ್ಲಿ ದೂರದ ಬೆಟ್ಟದಲ್ಲಿ ನನಗೆ ಹೊಗೆ ಕಾಣ್ತಾ ಇದೆ ರೈಟ್ ಇದೊಂದು ಸ್ಟೇಟ್ಮೆಂಟು ಇದಕ್ಕೆ ನಾವು ಪ್ರತಿಜ್ಞೆ ಅಂತ ಕರಿತೀವಿ ಯಾಕೆ ಹೊಗೆ ಕಾಣ್ತಾ ಇದೆ ಬಿಕಾಸ್ ಬಿಕಾಸ್ ಆಫ್ ಸ್ಮೋಕ್ ಅದು ಫೈರಿ ಅಂತ ನಾನು ಯಾಕೆ ಅಂತ ಇದ್ದೀನಿ ಬಿಕಾಸ್ ಆಫ್ ಸ್ಮೋಕ್ ನನಗೆ ಹೊಗೆ ಕಾಣ್ತಾ ಇದೆ ಅದಕ್ಕೆ ನಾನು ಅಲ್ಲಿ ಬೆಂಕಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ದೃಷ್ಟಾಂತವನ್ನು ಕೊಡ್ತೀನಿ ನಾನು ಅದಕ್ಕೆ ಎಕ್ಸಾಂಪಲ್ ಅಂತ ಕರಿತೀವಿ ಅದಕ್ಕೆ ಉದಾಹರಣೆ ಅಂತಲೂ ಕರಿತೀವಿ ಅಂದರೆ ಏನು ವೆರೆವರ್ ದೆರ್ ಈಸ್ ಸ್ಮೋಕ್ ದೆರ್ ಈಸ್ ಫೈಯರ್ ಅನ್ನುವಂಥ ಉದಾಹರಣೆ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಕಿಚನ್ ಕಿಚನ್ನಲ್ಲಿ ಅಡುಗೆಯಲ್ಲಿ ಬೆಂಕಿ ಬೆಂಕಿ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತಿರ್ತೀವಿ ಸೊ ನನಗಲ್ಲಿ ಹೊಗೆ ಬರೋದು ಕಾಣ್ತಿರುತ್ತೆ ಸೊ ಹೊಗೆ ಬರ್ತಾ ಇದೆ ಅಂದ ಮಾತ್ರಕ್ಕೆ ಅಲ್ಲಿ ಬೆಂಕಿನೂ ಇದೆ ಅಂತ ನನಗೊಂದು ಕಂಪ್ಯಾರಿಸನ್ ಕೊಡೋಕ್ಕೆ ಅನುಕೂಲ ಆಯಿತು ದೆನ್ ಐ ಗೋ ಫಾರ್ ಉಪನಯ ಉಪನಯ ಅಂದರೆ ದ ಸ್ಮೋಕ್ ಡಸ್ ನಾಟ್ ಎಕ್ಸಿಸ್ಟ್ ವಿದೌಟ್ ಫೈಯರ್ ಅಂದರೆ ಬೆಂಕಿ ಇಲ್ಲದೆ ಹೊಗೆ ಬರೋದೇ ಇಲ್ಲ ಬೆಂಕಿ ಇದ್ದರೆ ಮಾತ್ರ ಹೊಗೆ ಬರುತ್ತೆ ಅಂತ ನಾನಿಲ್ಲಿ ಉಪನಯ ಮಾಡ್ಕೋತೀನಿ ದೆನ್ ನಿಗಮನ ನಿಗಮನ ಅಂದರೆ ಡಿಡಕ್ಷನ್ ಕನ್ಕ್ಲೂಷನ್ ದೇರ್ ಫಾರ್ ದ ಹಿಲ್ ಈಸ್ ಫೈರಿ ಸೊ ಈ ಥರ ನಾನು ಲಾಜಿಕಲ್ ರೀಸ್ನಿಂಗನ್ನು ಡೆಡ್ಯೂಸ್ ಮಾಡ್ತಾ ಬರ್ತೀನಿ ಅದಕ್ಕೆ ನನಗಿಲ್ಲಿ ಟೆಕ್ನಿಕಲಿ ದ ಐ ಹ್ಯಾವ್ ಸಮ್ ಬ್ಯೂ ಡಿಫ್ರೆಂಟ್ ಟರ್ಮಿನಾಲಜೀಸ್ ಲೈಕ್ ಪ್ರತಿಜ್ಞೆ ಪ್ರತಿಜ್ಞೆ ಅಂದರೆ ಸ್ಟೇಟ್ಮೆಂಟ್ ಹೇತು ದಿಸ್ ಈಸ್ ಕಾರಣ ದೃಷ್ಟಾಂತ ಅಂದರೆ ಉದಾಹರಣೆ ಉಪನಯ ಅಂದರೆ ಹಿಯರ್ ಐ ಇಲ್ ಡಿಸ್ಕಸ್ ಇಟ್ ಉಪನಯ ಅಂದರೆ ಅಸೋಸಿಯೇಷನ್ ನಿಗಮನ ಅಂದರೆ ಕನ್ಕ್ಲೂಷನ್ ವ್ಯಾಪ್ತಿ ದಿಸ್ ಇಸ್ ಯೂನಿವರ್ಸಲ್ ಕಾನ್ಕಮಿಟನ್ಸ್ ಸಾಧ್ಯ ಅಂದರೆ ಇಟ್ ಈಸ್ ವಿಚ್ ಈಸ್ ಇನ್ಫರ್ಡ್ ಯಾವ ವಸ್ತುವನ್ನು ನಾನು ಇಷ್ಟು ಇನ್ಫರ್ಮ್ ಮಾಡಿದೆ ಅಂದರೆ ಬೆಂಕಿಯನ್ನು ಇನ್ಫರ್ಮ್ ಮಾಡಿದೆ ಬೆಂಕಿಯಲ್ಲಿ ಇದೆ ಅಂತ ಸೊ ಅದಕ್ಕೆ ನಾವು ಸಾಧ್ಯ ಅಂತ ಕರಿತೀವಿ ಸಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ವಿ ಆಲ್ಸೋ

ಯಾವ ಒಂದು ಕ್ಯಾರೆಕ್ಟರ್ ಅಥವಾ ಥಿಂಗ್ ಇನ್ಫರ್ ಏನು ಮಾಡಿದ್ದೀವಲ್ಲ ಅದಕ್ಕೆ ನಾವು ಫೈಯರ್ ಅಂತ ಇದು ಅಂತ ಕರಿತೀವಿ ವಾಟ್ ಈಸ್ ದ್ಯಾಟ್ ಸಾಧ್ಯ ಫಾರ್ ಎಕ್ಸಾಂಪಲ್ ಹಿಯರ್ ಫೈಯರ್ ಸಾಧ್ಯ ಆಗಿದೆ ಅಲ್ಲೇದು ದ ರೀಸನ್ ಫಾರ್ ದಿಸ್ ಈಸ್ ಇದಕ್ಕೆ ಕಾರಣ ಏನು ಇಟ್ಸ್ ಹೇತು ಯಾವುದದು ಕಾರಣ ಸ್ಮೋಕ್ ಆ್ಯಂಡ್ ಸಬ್ಜೆಕ್ಟ್ ವೇರ್ ಕ್ಯಾರೆಕ್ಟರ್ ಈಸ್ ಇನ್ಫೋರ್ವ್ಡ್ ಎಲ್ಲಿ ಯಾವ ಪ್ಲೇಸಲ್ಲಿ ಈ ಕ್ಯಾರೆಕ್ಟರ್ನ ನಾವು ಇನ್ಫರ್ ಮಾಡಿದ್ವಿ ಈ ಸಾಧ್ಯವನ್ನು ನಾವು ಇನ್ಫರ್ ಮಾಡಿದ್ವಿ ದ್ಯಾಟ್ ಈಸ್ ಕಾಲ್ಡ್ ಆಸ್ ಪಕ್ಷ ದ್ಯಾಟ್ ಈಸ್ ನಾವು ಇಟ್ ಈಸ್ ಹಿಲ್ ಸೊ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ದೀಸ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರಿಮೆಂಬರ್ ಪ್ರತಿಜ್ಞಾ ಮೀನ್ಸ್ ಸ್ಟೇಟ್ಮೆಂಟ್ ಹೇತು ಇಸ್ ದ ರೀಸನ್ ಬೆಂಕಿ ಇದೆ ಅಂದರೆ ಅಲ್ಲಿ ಕಾರಣ ಹೊಗೆ ಕಂಡದ್ದಕ್ಕೆ ನಾನು ಬೆಂಕಿ ಇದೆ ಅಂತ ಇನ್ಫಾರ್ಮ್ ಮಾಡಿದೆ ಸೊ ಅಲ್ಲಿ ಕಾರಣ ಏನಾಯಿತು ಹೊಗೆ ಉದಾಹರಣ ಎಕ್ಸಾಂಪಲ್ ಕೊಡ್ತೀವಿ ನಾವು ಅದನ್ನು ವಿ ಕಂಪೇರಿಡ್ ಟು ಅ ಕಿಚನ್ ಆರ್ ಓ ಒನ್ ಸಮ್ಥಿಂಗ್ ಅಲ್ಲಿ ಬೆಂಕಿ ಮತ್ತು ಹೊಗೆ ಎರಡೂ ಜೊತೆಯಾಗಿದ್ದುತ್ತೋ ಆ ಉದಾಹರಣೆಯನ್ನು ನಾವಲ್ಲಿ ಕೊಡ್ತೀವಿ ದೆನ್ ಉಪನಯ ಅಂದರೆ ಅಸೋಸಿಯೇಟ್ ಮಾಡ್ತೀವಿ ಎಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡೋದೇ ಇಲ್ಲ ಅಂತ ಅಸೋಸಿಯೇಟ್ ಮಾಡ್ತೀವಿ ದೆನ್ ವ್ಯಾಪ್ತ್ ಯೂನಿವರ್ಸಲ್ ಕನ್ ಕಮಿಟನ್ಸ್ ಅಂದರೆ ವಿ ಹ್ಯಾವ್ ದಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬೆಂಕಿ ಮತ್ತು ಹೊಗೆ ಜೊತೆಯಾಗೇ ಇರ್ತಾವೆ ಅನ್ನುವಂಥ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಕಾಲ್ಡ್ ಎಸ್ ಯೂನಿವರ್ಸಲ್ ಕಾನ್ ಕಾಮಿಟನ್ಸ್ ದೆನ್ ಸಾಧ್ಯ ಸಾಧ್ಯ ಈಸ್ ನಥಿಂಗ್ ಬಟ್ ವಿಚ್ ಈಸ್ ಇನ್ ದ ಕಾನ್ಸೆಪ್ಟ್ ವಿಚ್ ಈಸ್ ಇನ್ ಫೋರ್ಡ್ ಇಸ್ ಕಾಲ್ಡ್ ಎಸ್ ಸಾಧ್ಯ ದಟ್ ಈಸ್ ಫೈಯರ್ ಅನ್ ಇನ್ ದ ಹಿಲ್ ದೆನ್ ನೆಕ್ಸ್ಟ್ ಪ್ರಮಾಣ ಈಸ್ ಉಪಮಾನ ಅಥವಾ ಕಂಪ್ಯಾರಿಸನ್ ಇದು ಒಂದು ಇಟ್ಸ್ ಅ ಮೀನ್ಸ್ ಆಫ್ ಗೆಟಿಂಗ್ ವ್ಯಾಲಿಡ್ ನಾಲೆಜ್ ಅಕಾರ್ಡಿಂಗ್ ಟು ಇಂಡಿಯನ್ ಫಿಲಾಸಫಿ ಉಪಮಾನ ಅಂದರೆ ನೀವು ಕಂಪ್ಯಾರಿಸನ್ ಮತ್ತೊಬ್ಬರಿಗೆ ಹೋಲಿಸೋದು ಅಂತಲೂ ನೀವು ತಿಳ್ಕೊಬೋದು ಈ ಥರ ಹೋಲಿಕೆ ಮಾಡೋದರಿಂದ ಏನು ನಾಲೆಜನ್ನು ಪಡಿತೀವೋ ಅದಕ್ಕೆ ನಾವು ಉಪಮಾನ ಅಂತ ಕರಿತೀವಿ ಇಟ್ಸ್ ಅ ನಾಲೆಜ್ ಡಿರೈವ್ ಫ್ರಾಮ್ ಸಿಮಿಲ್ಯಾರಿಟಿ ಬೇರೆ ಬೇರೆ ವಿಷಯಗಳ similarity and a node kundu compare madhaka na navadika na knowledge valid knowledge in sigate. so this means is called as upamana right so it has been defined as the knowledge of the relation between a word and its denotation it's a kind of knowledge we get by assumption of similarity right it's a get we get through assuming something which is similar in nature between two different types of knowledges it is basically based on comparison

ನೀವು ಹೋಲಿಕೆ ಮಾಡೋಕ್ಕೆ ಆಗುತ್ತೆ ಓ ಶಿ ಈಸ್ ಲೈಕ್ ಮೈ ಫ್ರೆಂಡ್ ಯಾರೋ ಹೊಸ್ತಾಯಿ ನಿಮ್ಗೆ ಫ್ರೆಂಡ್ಸ್ ಸಿಗ್ತಾರೆ ಓ ಶಿ ಈಸ್ ಲೈಕ್ ಮೈ ಅರ್ಲಿಯರ್ ಫ್ರೆಂಡ್ ಸೊ ಅದೇ ಥರ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಹರ್ ಹರ್ ಫಿಸಿಕ್ ಈಸ್ ಜಸ್ಟ್ ಲೈಕ್ ಆ್ಯಸ್ ಯುವರ್ ಅರ್ಲಿಯರ್ ಫ್ರೆಂಡ್ಸ್ ಫಿಸಿಕ್ಸ್ ನಿಮಗೆ ಹಿಂದಿನ ಅಥವಾ ನಿಮ್ಮ ಪರಿಚಯ ಇರ್ತಕ್ಕಂಥ ಮತ್ತೊಬ್ಬರ ಫಿಸಿಕ್ಕಿಗೂ ಇವ್ರ ಫಿಸಿಕ್ಕಿಗೂ ಮ್ಯಾಚ್ ಆಗುತ್ತೆ ಸೊ ಐ ಆಮ್ ಕಂಪೇರಿಂಗ್ ರೈಟ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಯು ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್ ಇಸ್ ಅ ಪರ್ಸನ್ ಹೂ ನೋಸ್ ಅ ಫೋರ್ ಲೆಗ್ಡ್ ಎನಿಮಲ್ ವಿಚ್ ಬಾರ್ಕ್ಸ್ ಮನುಷ್ಯನಿಗೆ ಯಾರಿಗೋ ಫಾರ್ ಎಕ್ಸಾಂಪಲ್ ರವಿ ಯು ಟೇಕ್ ಫಾರ್ ಎಕ್ಸಾಂಪಲ್ ಹಿ ನೋಸ್ ದ್ಯಾಟ್ ಫೋರ್ ಲೆಗ್ಡ್ ಎನಿಮಲ್ ಇದೆ ಇಟ್ ಈಸ್ ಬಾರ್ಕಿಂಗ್ ಅಂದಾಗ ಇಟ್ ಈಸ್ ಡಾಗ್ ಅಂತ ಅವನಿಗೆ ಐಡಿಯಾ ಇದೆ ಯಾವುದು ನಾಲ್ಕು ಕಾಲುಗಳಿದೆ ಮತ್ತು ಬೊಗಳುತ್ತೋ ಅದು ನಾಯಿ ಥರ ಅಥವಾ ನಾಯಿ ಅಂತ ಐಡಿಯಾ ಇದೆ ಬಟ್ ಸಲ ಅವನು ಎಲ್ಲೋ ಹೋಗ್ತಾ ಇರ್ತಾನೆ ಹೊರಗಡೆ ಡು ಇನ್ ದ ಡಾರ್ಕ್ ಟೈಮ್ ಟುವರ್ಡ್ಸ್ ಜಂಗಲ್ ಹೀ ಫೌಂಡ್ ದ್ಯಾಟ್ ದ ಬಾರ್ಕಿಂಗ್ ಆಫ್ Uh, the tagotila but it is barking and it, he saw that it is also four-legged animal then he tried to similarly uh, take the events and try to compare with the earlier experience oh that animal may be a dog maybe a wild dog because i am going towards a forest so in this way he tries to compare and get the knowledge next is shabda verbal testimony ಶಬ್ದ ಅಂದರೆ ನಾನು ಆಗಲೇ ಹೇಳ್ದಂಗೆ ಇಟ್ ಈಸ್ ನಾಟ್ ಧ್ವನಿ ಶಬ್ದ ಅಂದರೆ ವಾಕ್ಯ ಇದಕ್ಕೆ ನಾವು ಆಪ್ತ ವಾಕ್ಯನು ಅಂತ ಕರಿತೀವಿ ಆಪ್ತ ವಚನನು ಅಂತ ಕರೀತಾರೆ ದಿಸ್ ಇಸ್ ಕಾಲ್ಡ್ ಆಸ್ ವರ್ಬಲ್ ಟೆಸ್ಟಿಮನಿ ಇನ್ ಇಂಗ್ಲೀಷ್ ಟೆಸ್ಟಿಮನಿ ಇಸ್ ವ್ಯಾಲಿಡ್ ಇಫ್ ದ ಸೋರ್ಸ್ ಇಸ್ ರಿಲಯಬಲ್ ನೆನ್ಪಿಟ್ಕೊಳ್ಳಿ ಇಫ್ ದ ಸೋರ್ಸ್ ಇಸ್ ರಿಲಯಬಲ್ ದೆನ್ ಇಟ್ ಈಸ್ ವ್ಯಾಲಿಡ್ ಇಟ್ ಮೇ ಕಮ್ ಫ್ರಮ್ ಸ್ಕ್ರಿಪ್ಚರ್ಸ್ ನಾವು ವೇದ ಉಪನಿಷತ್ತುಗಳನ್ನು ಇನ್ನೂವರೆಗೂ ನಮ್ಮ ಇಂಡಿಯನ್ ಫಿಲಾಸಫಿಯ ವೇದ ಉಪನಿಷತ್ತುಗಳನ್ನ ಇನ್ನೂವರೆಗೂ ನಾವು ನಂಬ್ತೀವಿ Now follow Martivi, we go according to them because we, they are the reliable sources. Our numbers sources so we believe them in this way. And maybe the not only scriptures, persons, yogis, seers, elders, our parents, our teachers. Sometimes we believe them, right? Because they are the reliable sources for us. So whatever they say, we believe them, right? We follow them. ದಿಸ್ ಇಸ್ ಕಾಲ್ಡ್ ಆಸ್ ವರ್ಬಲ್ ಟೆಸ್ಟಿಮೊನಿ ನಿಮಗೊಂದು ಸಾಧಾರಣ ಎಕ್ಸಾಂಪಲ್ ಹೇಳಬೇಕಂದ್ರೆ ವಿ ಗೋ ಫಾರ್ ದಿಸ್ ಥಿಂಗ್ ನಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ತೊಗೊಂಡು ಜೆರಾಕ್ಸ್ ಮಾಡಿಕೊಂಡು ವಿ ಗೋ ಫಾರ್ ಅಟೆಸ್ಟೇಷನ್ ವಾಟ್ ಈಸ್ ದಟ್ ಅಟೆಸ್ಟೇಷನ್ ಇಟ್ ಈಸ್ ಡೂಯಿಂಗ್ ಟ್ರೂ ಕಾಪಿ ರೈಟ್ ಯು ಗೋ ಟು ದ ಪರ್ಸನ್ಸ್ ವೂ ಹ್ಯಾವ್ ದಟ್ ಅಥಾರಿಟಿ ಟು ಅಟೆಸ್ಟ್ ಯುವರ್ ಯು ನೋ ಮಾರ್ಕ್ಸ್ ಕಾರ್ಡ್ಸ್ ಯು ಡೋಂಟ್ ಗೋ ಟು ಎವ್ರಿ ಒನ್ ಯು ಗೋ ಟು ಓನ್ಲಿ ಅಥೋರೈಸ್ಡ್ ಪರ್ಸನ್ಸ್ ಸೊ ಆಫ್ಟರ್ ದೇ ಅಥೋರೈಸ್ಡ್ ದಟ್ ಯುವರ್ ಜೆರಾಕ್ಸ್ ಕಾಪೀಸ್ ಆರ್

ಸಾಧುರು ಸಾಧುಗಳು ಅಂತ ಹೇಳ್ಬೋದು ಅಥವಾ ಸ್ಕ್ರಿಪ್ಚರ್ಸ್ ನಮ್ಮಲ್ಲಿ ವೇದಗಳು ಉಪನಿಷತ್ತುಗಳಲ್ಲಿ ಬರ್ತಂತ ಬರ್ತಕ್ಕಂಥ ಸ್ಕ್ರಿಪ್ಚರ್ಸನ್ನು ನಾವು ಓದ್ತೀವಿ ಪಠನ ಮಾಡ್ತೀವಿ ಮಂತ್ರಗಳನ್ನ ಪಠನ ಮಾಡ್ತೀವಿ ವಿ ಫಾಲೋ ದೆಮ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೋತೀವಿ ಯಾಕಂದ್ರೆ ದೇ ಆರ್ ವ್ಯಾಲ್ಯೂಯಬಲ್ ಆ್ಯಂಡ್ ದಿಸ್ ಥಿಂಗ್ ರಿಲಯಬಲ್ ಸೋರ್ಸಸ್ ಅಂತ ನಂಬ್ಕೊಂಡಾಗ ಮಾತ್ರ ವಿ ಗೋ ಟು ದ್ಯಾಟ್ ಸೊ ಸಿಮ್ ಸಿಮಿಲರ್ ವೇ ವಿ ಬಿಲೀವ್ ಸ್ಟೇಟ್ಮೆಂಟ್ಸ್ ಸಿಂಬಲ್ಸ್ ಟೆಕ್ಸ್ಟ್ಸ್ ಆ್ಯಂಡ್ ವರ್ಡ್ಸ್

So, verbal testimony has a lot of mentions in Indian philosophy. Right. So, next uh, valid source of knowledge is Artapati. Artapati noanta bodhu. this is called as implication. Arthapatti means drawing the meaning out of the situation. You are, you, you are, you are coming across with one situation and you are drawing meaning out of it. Right. This is called as implication. So the kind of knowledge we get through the relation.

but she looks healthy, right? With this supposition, I can think that she may sleeps during the daytime, right? Obviously, because a healthy person uh, saying that don't have sleep, I cannot imagine, right? Minimum, she should sleep in the daytime also, or else she should have not been so healthy. right? In this way, I draw that knowledge. If she says that I don't sleep at night,

ರೈಟ್ ಲಾಸ್ಟ್ ವೇ ಆಫ್ ನಾಲೆಜ್ ಈಸ್ ಅನುಪಲಬ್ಧಿ ಅನುಪಲಬ್ಧಿ ಈಸ್ ನಾನ್ ಅಪ್ರಹೆನ್ಷನ್ ನಾನ್ ಅಪ್ರಹೆನ್ಷನ್ ಅಥವಾ ನಾನ್ ಕೋಗ್ನಿಷನ್ ಅಂತ ಕರಿಬೋದು ಉಪಲಬ್ಧಿ ಯಾವುದು ಇಲ್ವೋ ಅದಕ್ಕೆ ನಾವು ಅನುಪಲಬ್ಧಿ ಅಂತ ಕರಿತೀವಿ ಯಾವ ವಿಷಯದ ಬಗ್ಗೆ ಯಾವುದೋ ವಸ್ತುವಿನ ಬಗ್ಗೆ ಯಾವ ಪರ್ಸನ್ ಬಗ್ಗೆ ನನಗೆ ಉಪಲಬ್ಧಿ ಸಿಗ್ತಾ ಇಲ್ಲ ಸೊ ಇಟ್ ಈಸ್ ಅನುಪಲಬ್ಧಿ ಇಟ್ ಈಸ್ ಬೇಸಿಕಲಿ ಬೇಸ್ಡ್ ಆನ್ ಅಪ್ರಹೆನ್ಷನ್ ಆಫ್ ನಾನ್ ಎಕ್ಸಿಸ್ಟಿಂಗ್ ಥಿಂಗ್ ವಿಚ್ ಈಸ್ ಬೇಸ್ಡ್ ಆನ್ ನಾನ್ ಪರ್ಸೆಪ್ಷನ್ For example, students are not there in the class and I don't perceive them. Students are not there in the class. That's it. I cannot say students are there in the class. Right. So, upalabdhi presence agathe, anupalabdhi andra absence. For example, already is talked that if students are not there in the class, we can't see students. Right. And absence of something in with me. I don't have money. So, I can't buy this. So I don't, I cannot perceive that. I cannot imagine that I have money.

ದೀಸ್ ಆರ್ ಆಲ್ ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ದು ದಿಸ್ ಆಲ್ ಕಮ್ಸ್ ಅಂಡರ್ ಎಪಿಸ್ಟೊಮೊಲಾಜಿ ಆ್ಯಂಡ್ ಇನ್ಫರೆನ್ಸ್ ಆಲ್ಸೋ ವಿ ಕ್ಯಾನ್ ಡಿಸ್ಕಸ್ ಇನ್ ಇಂಡಿಯನ್ ಲಾಜಿಕ್ ಸೊ ಇವೆಲ್ಲವೂ ಆರು ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಜ್ ನಮಗೆ ದಿಸ್ ಇಸ್ ಆಲ್ ಕ್ರಕ್ಸ್ ಆಫ್ ವಾಟ್ ವಿ ವಾಂಟೆಡ್ ಅದು ಸೊ ದಿಸ್ ಈಸ್ ಕಂಟಿನ್ಯೂಯೇಷನ್ ಆಫ್ ಬ್ರಾಂಚಸ್ ಆಫ್ ಅವರ್ ಫಿಲಾಸಫಿ ಸ್ಕೂಲ್ಸ್ ಆಫ್ ಫಿಲಾಸಫಿ ನಾವು ಬ್ರಾಂಚಸ್ ಯಾವ ಮೆಟಾಫಿಸಿಕ್ಸ್ ಮಾತಾಡಿದ್ವಿ ಲಾಜಿಕ್ ಮಾತಾಡಿದ್ವಿ ಆ್ಯಂಡ್ ವಿ ಟಾಕ್ಡ್ ಆಫ್ ಇನ್ಫರೆನ್ಸ್ ವಿ ಟಾಕ್ಡ್ ಆಫ್ ಎಪಿಸ್ಟೊಮೊಲಜಿ ಎಪಿಸ್ಟೊಮೊಲಜಿಯಲ್ಲಿ ಇಷ್ಟೆಲ್ಲ ವೇಸ್ ಆಫ್ ನಾಲೆಜ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ವಿಚ್ ವಿ ಟ್ರೂಲಿ ವಾಂಟೆಡ್ ರೈಟ್ ಸೊ ಕಂಟಿನ್ಯೂಯೇಷನ್ ಆಫ್ ಬ್ರ್ಯಾಂಚಸ್ ಆಫ್ ಅವರ್ ಇಂಡಿಯನ್ ಫಿಲಾಸಫಿ ಈಸ್ ಎಕ್ಸಿಯೋಲಜಿ ಎಕ್ಸಿಯಾಲಜಿ ಅಂದರೆ ಮೌಲ್ಯ ಮೀಮಾಂಸೆ ಅಂತ ಕರಿತೀವಿ ಮೌಲ್ಯಗಳ ಒಂದು ಅಧ್ಯಯನ ಅಥವಾ ಇಟ್ ಈಸ್ ದ ಸ್ಟಡಿ ಆಫ್ ನೇಚರ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ವ್ಯಾಲ್ಯೂಯೇಷನ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಸೈನ್ಸ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ವ್ಯಾಲ್ಯೂ ಜಜ್ಮೆಂಟ್ It is collective form of both ethics and aesthetics right What is ethics? a study of moral philosophy. It involves systematizing, defending and recommending concept of right and wrong conduct. Yaudsari yahudu tap now uh, we compare it and we distinguish. ಸೊ ದ್ಯಾಟ್ ಎಂಟೈರ್ ಸ್ಟಡಿ ಇಸ್ ಕೋಲ್ಡ್ ಎಸ್ ಎಥಿಕ್ಸ್ ಒಂದು ಮಾರಲ್ ಫಿಲಾಸಫಿ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಯಾವುದು ಸರಿ ಯಾವುದು ತಪ್ಪು ಯಾವುದು ಗುಡ್ ಆರ್ ವಿಚ್ ಇಸ್ ಬ್ಯಾಡ್ ವಿಚ್ ಇಸ್ ರೈಟ್ ಆರ್ ವಿಚ್ ಇಸ್ ರಾಂಗ್ ಸೊ ದಿಸ್ ಇನ್ಕ್ಲೂಡ್ಸ್ ಇನ್ ಎಥಿಕ್ಸ್ ಆ್ಯಂಡ್ ಅಗೇನ್ ವಿ ಹ್ಯಾವ್ ಸಮ್ ಪಾರ್ಟ್ ಆಫ್ ಎಕ್ಸಾಲಜಿ ಕೋಲ್ಡ್ ಎಸ್ ಇದಕ್ಕೆ ನಾವು ಸೌಂದರ್ಯ ಉಪಾಸನೆ ಅಂತ ಕರಿತೀವಿ ಇಟ್ಸ್ ಅ ಬ್ರ್ಯಾಂಚ್ ಆಫ್ ಫಿಲಾಸಫಿ ಡೀಲಿಂಗ್ ವಿತ್ ನೇಚರ್ ಆಫ್ ಆರ್ಟ್ ಬ್ಯೂಟಿ ಆ್ಯಂಡ್ ಟೇಸ್ಟ್ ವಿತ್ ಕ್ರಿಯೇಷನ್ ಆ್ಯಂಡ್ ಅಪ್ರಿಷಿಯೇಷನ್ ಆಫ್ ಬ್ಯೂಟಿ ರೈಟ್ so it is related to appreciation and experience if you look at something beautiful you should appreciate it, it is beautiful if you experience something good you should ap appreciate it that it is good <laughs> appreciation you should keep on appreciating what you feel it's good if you feel it's bad you i mean you say it is bad if you, it's good you say it's good right sense of appreciation kuda so it is in this way right it is an inquiry into feelings judgments and nature of beauty so all these discussions were related to indian philosophy and basically we have concentrated more on epistemology where we discussed about six valid means of knowledge like perception we talked of reasoning that is inference we call also anumana then we talked of arthapatti um, anupalabdhi and we talked of uh, uh, this uh, verbal testimony also and we talked of epistemology in the deeper way so that we can understand what are the different pramanas in a uh, very uh, broad manner so that uh, we can easily deal with the questions in our uh, net exams right thank you everyone thank you very much uh, this all uh, was the first session regarding uh, indian uh, means of uh, knowledge thank you one and all ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಭಾರತಿ ಗಾಣಗೇರ್ ಅವರಿಗೆ ವಂದನೆಗಳು ಮತ್ತೊಂದು ಉಪನ್ಯಾಸದೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ